ಗುರುಭಾಯ್ ಸರ್ ನಮಸ್ಕಾರ, ಅಹೋರಾತ್ರ ಅವ್ರೆ. ನನ್ನ ಹೆಸರು ರವಿ ಅಂತ, ಗದಗ್ ಜಿಲ್ಲೆಯಿಂದ ಮಾತಾಡ್ತಿರೋದು ನಾನು. ಸರ್, ನಿಮ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಫೇಸ್ಬುಕ್ ಮೇಲೆ ಫಾಲೋ ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ. ತುಂಬಾ ಅಂದ್ರೆ ತುಂಬಾ ನಂಗೆ ಒಂಥರ ಗೈಡೆನ್ಸ್ ಸಿಗ್ತಾ ಇತ್ತು ಸರ್. ನಾನು ಕಾಲ್ ಮಾಡಬಾರ್ದು ಅನ್ಕೊಂಡಿದ್ದೆ ಆಕ್ಚುಲಿ. ನಿಮ್ಗೆ ಉದ್ದೇಶ ಏನಂದ್ರೆ, ನಿಮ್ ಕಾಲ್ಗಳು ಮಾಡೋದ್ರಿಂದ ತೊಂದರೆ ಆಗ್ತಿದೆ ಅನ್ಕೊಂಡು ತುಂಬಾ ಕಾಲ್ ಬರ್ತಾ ಇದೆ ಅಂತ ಇದ್ರಿ ನೀವು ನೋಡ್ತಾ ಇದ್ದೀವಿ ಅಲ್ಲಿ. ಬಟ್ ಹಂಗ ಸುಮ್ನೆ ಒಂದ್ ಏನೋ ಒಂದ್ ಸಣ್ಣ ವಿಷಯ ಇತ್ತು, ಶೇರ್ ಮಾಡ್ಕೋಬೇಕನ್ನಿಸ್ತು, ಹೇಳಬೇಕು. ಕಾಲ್ ಮಾಡಿದೆ. ಸರ್, ಏನಂದ್ರೆ, ನಾನು ಹಾಸ್ಟೆಲ್ ಅಲ್ಲಿ ಎಲ್ಲ ಇದ್ಕೊಂಡು ಕಲ್ತಿದ್ದು, ಹೊರಗಡೆ ಇದ್ ಕಲ್ತಿದ್ದು, ಗುರುಗಳು ಮನೆಯಿಂದ ಹೊರಗಡೆ ಸರ್. ನಾನು ಹಾಸ್ಟೆಲ್ ಅಲ್ಲಿ ಬೇರೆ ಕಡೆ ಇದ್ಕೊಂಡು ಕಲ್ತಿದ್ದು, ನೌಕರಿ ಎಲ್ಲ ಹೊರಗಡೆ ಮಾಡ್ತಾ ಇದ್ದೆ. ಇವಾಗ ಲೈನ್ಮನ್ ಆಗಿದ್ದೀನಿ ಕೆಇಬಿನಲ್ಲಿ, ಆಮೇಲೆ ಏನು ಪ್ರಮೋಷನ್ ಆಗಿ ಕ್ಲರ್ಕ್ ಆಗುವ ಒಂದು ಚಾನ್ಸಸ್ ಇದೆ ನನಗೆ. ಕೆಇಬಿ ಇವಾಗಲೂ ಇದೆಯಾ? ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಮೊದಲು, ಇವಾಗ ಇಲ್ಲ ಇಲ್ಲ ಬೆಸ್ಕಾಂ ಸರ್, ಆಗಿದೆಯಲ್ಲ? ಹೆಸ್ಕಾಂ ಹೆಸ್ಕಾಂ ಆಗಿದೆ. ನಾನು ಕೆಲಸ ಮಾಡಿದ್ರೆ ಹೆಸ್ಕಾಂ, ಬಟ್ ಆಸ್ ಯೂಶುವಲ್ ಎಲ್ಲರೂ ಕಾಮನ್ ಆಗಿ ಕೆಇಬಿ ಅಂತ ಕರೀತಾರೆ ಅಷ್ಟೇ. ಹೌದಾ? ಇನ್ನು ಕೆಇಬಿ ಅಂತಾರ ಜನ? ಹಾ ಅಂತ ಅಂತಾರೆ. ಹೌದ್ ಹೌದು, ಈ ಹೆಸ್ಕಾಂ ಅನ್ನೋದು ಈ ಗ್ರಾಮೀಣದ ಪರಿಸ್ಥಿತಿ ಯಾರಿಗೂ ಗೊತ್ತಾ ಇಲ್ಲ ಸರ್. ಇಲ್ಲಿ ಕೆಇಬಿ ಅಂತಾನೆ ಕರೀತಾರೆ. ಯಾಕೆಂದ್ರೆ ಕೆಇಬಿನೇ ಎಷ್ಟು ಚೆನ್ನಾಗಿದೆ ಕೇಳಕ್ಕೆ. ಚೆನ್ನಾಗಿತ್ತು ಸರ್, ಒಂಥರ ಯೂನಿಟಿ ಅಂತ ಸ್ಟ್ರಾಂಗ್ ಇದೆ ಆ ಹೆಸರಲ್ಲಿ, ಕರ್ನಾಟಕವನ ಏನೋ ಹೆಸರು ಒಂಥರ ಬಂತಂದ್ರೆ. ಪವರ್ ಫೀಲ್ ಆಗೋದು ನಮ್ಗೆ. ಅವ್ರ ಹತ್ರ ಹಾ ಸರ್, 5 ವರ್ಷ ವಿದ್ಯಾಭ್ಯಾಸ ಮಾಡಿದ್ದೆ ಕೆಇಬಿ ಕಾಲೋನಿಲಿ. ಓ ಹೌದಾ? ಬಗೆಪಲ್ಲಿಯ ಕೆಇಬಿ ಕಾಲೋನಿಲೇ ಇವನು ಓದಿದ್ದು, ಎಂಟನೇ ಓ ತರಗತಿಯಿಂದ 12ನೇ ತರಗತಿವರೆಗೂ. ಓ ಕೆಇಬಿ ಮೈ ಗಾಡ್, ಅಂದ್ರೆ ರೋಮಾಂಚನ ಆಗುತ್ತೆ ನನಗೆ. ದಿನ ಬೆಳಗ್ಗೆ ಇವನನ್ನು ಎಬ್ಬಿಸ್ತಾ ಇದ್ದಿದ್ದೆ ಲೈನ್ ಮ್ಯಾನ್ಗಳು, ಏರಪ್ಲೋಕ ಐಸ ಸರ್ ನನ್ನ ಮೈ ಎಲ್ಲ ರೋಮಾಂಚನ ಆಗ್ತಾ ಇದೆ ರಿಯಲಿ. ಸೌದನ್ ಡ್ರಾಮಾ ಐಸ, ಹೌದೌದು ಐಸ. ಇವನು ಎಷ್ಟು ಸಲ ಹೌದೌದು ಏನು ಆಟಗಳಾಡಿದಾನೆ ಆ ಕಾಲೋನಿ, ಆ ಸ್ವರ್ಗ ಕಣ ಅದು. ಬೆಳಗ್ಗೆ ತಕ್ಷಣ ಅದೇ ವಾತಾವರಣ. ಫೋನೇ ಇಲ್ಲದ ಕಾಲದಲ್ಲಿ ನಾವು ಫೋನ್ ಗಳು ಮಾಡ್ಕೋತಿದ್ವಿ. ನಮಗೆ ಎಲೆಕ್ಟ್ರಿಸಿಟಿ ಎಲ್ಲ, ನಾವು 8ನೇ ಕ್ಲಾಸ್ಗೆಲ್ಲ ಫೋನ್ ಎಲ್ಲ ಆಟ ಆಡಿದೀವಿ. ಫೋನು ಎಲ್ಲ ಏನೇನೋ ಸಿಕ್ಕ ಅದು. ಅಯ್ಯೋ, ಹಂಗಂದ್ರೆ ನಿಮ್ಗೆ ಲೈಮನ್ ಎಲ್ಲ ತೀರಾ ಹತ್ರದಿಂದ ಪರಿಚಯ ಇದಾರೆ ಮನೇಲಿ ತಿಂಡಿ ತಿನ್ಕೊಂಡು ಬೆಳೆದಿದ್ದೀನಿ. ತುಂಬಾ ಖುಷಿ ಆಗ್ತದೆ ಸರ್ ನನಗೆ. ಮಾಡಿದವ್ರು ಕೂಡ ಲೈನ್ ಮ್ಯಾನ್ ಆಗಿದಾರಣ್ಣ. ಹಾ ಹಾ ಆಗಿದೆ ಸರ್. ಸರ್ ನಮ್ಮ ಸೆಕ್ಷನ್ ಅಲ್ಲೇ ಇದೆ, ನನ್ ನನ್ ಜೊತೆ ಕೆಲಸ ಮಾಡಿದ್ದೇನೆ. ಬಿ ಮಾಡಿದೆ ಅವನು, ಇಂಜಿನಿಯರಿಂಗ್ ಮಾಡಿದ್ರೆ. ಒಬ್ಬರು ಎಂ ಟೆಕ್ ಮುಗಿಸಿ ಎಂ ಟೆಕ್ ನ ಡಿಸ್ಕಂಟಿನ್ಯೂ ಮಾಡಿ 10th ಮೇಲೆ ಅಪಾಯಿಂಟ್ ಬಂದ್ಬಿಡ ಸರ್. 10,000 ಸ್ಯಾಲರಿ ಅವರಿಗೆ 3 ವರ್ಷ ಮಟ. ಈಗ 4ನೇ ವರ್ಷಕ್ಕೆ ಅವ್ರಿಗೆ 26 ಸಮಥಿಂಗ್ ಸಿಗ್ತಾ ಇದೆ. ಜೈನ್ ಬಸದಿ ಬನ್ನಿಕೊಪ್ಪ ಅಂತ ಸರ್, ಇದು ಸಿರಟಿ ತಾಲೂಕು, ನಮ್ಮ ಸ್ವಂತ ಊರು. ನಿಮ್ಮೂರು ಅದು? ಹಾ ನಮ್ಮೂರು ಸರ್, ಸ್ವಂತ ಊರು. ಅಲ್ಲಿ ಜೈನ ಸಾಧುಗಳು ದಿನ ಪ್ರವಚನ ಕೊಡ್ತಾರ? ದಿನ ಅಂದ್ರೆ ಈಗ ಚಾತುರ್ಮಾಸ ಇದೆಯಲ್ಲ ಗುರುಗಳೇ, ಈ ಚಾತುರ್ಮಾಸದಲ್ಲಿ ಅವ್ರು ಇಲ್ಲಿ ಬಂದಿರ್ತಾರೆ ನಮ್ಮೂರಿಗೆ. ಸ್ವಲ್ಪ ಜನಸಂಖ್ಯೆ ಹೆಚ್ಚಿಗೆ ಇದೆ ಗುರುಗಳು ಇಲ್ಲಿ, ಇದರಲ್ಲಿ ಬನ್ನಿಕೊಪ್ಪದಲ್ಲಿ ನಮ್ಮ ಜನಸಂಖ್ಯೆ ಜೈನರದು. ಆದ್ರೆ ಅಷ್ಟು ಜನಸಂಖ್ಯೆ ಸಿಕ್ಕ ಬಹಳ ಜನ ಇದ್ರು ಅಲ್ಲಿ ಪ್ರವಚನ ಕೇಳೋಕೆ ಬಹಳ ಜನ ಬರ್ತಾರೆ ಗುರುಗಳೇ ಅವರು. ಹೌದು ಪಾಪ. ಹಾ ಕೇಳ್ತಿರ್ತಾರೆ ಎಂತ ತ್ಯಾಗ ಅಲ್ಲೇನೋ ಜೈನ ಸಂತರದು. ಸರ್ ಏನಂದ್ರೆ, ನಾ ಕೇಳೋ ಕಾಲ್ ಮಾಡಿದ್ದೆ ಅದು, ಹೇಳ್ಬೇಕು ಅಲ್ಲ ಗೊತ್ತಾಗ್ತಾ ಇಲ್ಲ ನನಗೆ. ಪಾಪ ಪ್ರಜ್ಞೆ ಸ್ಟಾರ್ಟ್ ಆಗ್ಬಿಡಿದೆ ಗುರುಗಳೇ, ಒಂದ್ ವಾರದಿಂದ ಒಂದ್ 15 ದಿನದಿಂದ. ಯಾಕೋ? ಯಾಕಂದ್ರೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಫಸ್ಟ್ ಎಲ್ಲ ಹೊರಗಡೆ ಇದ್ದಾಗೆಲ್ಲ ಸರಿನೋ ತಪ್ಪೋ ಗೊತ್ತಿಲ್ಲ, ಅನಿವಾರ್ಯತೆನೋ ಏನೋ ಗೊತ್ತಿಲ್ಲ, ಸವಾಸ ದೋಷನೋ, ನಾನು ನಾನ್ ವೆಜ್ ಎಲ್ಲ ತಿನ್ಬಿಟ್ಟಿದ್ದೀನಿ ಗುರುಗಳೇ, ನಾನ್ ವೆಜ್ ಎಲ್ಲ ತಿನ್ಬಿಟ್ಟಿದ್ದೀನಿ. ನನಗೆ ವಾಪಸ್ ಅಲ್ಲಿ ಹೋಗೋ ಅವ್ರನ್ನ ನೋಡಿ ಹತ್ತರಿಂದ ನೋಡಕ್ಕೂ ಭಯ ಆಗ್ತಿತ್ತು ನನಗೆ. ಅವ್ರಿಗೆ ಏನಂತಾರೋ ಏನೋ, ಹಿಂಗೆಲ್ಲ ಒಂದ್ ನನ್ ಒಳಗೇನೆ ಭಯ ಆಯ್ತು ಸರ್. ಅದ ಮೊನ್ನೆ ಅವ್ರಿಗೆ ಬೌರಿ ಅಂತ ಮಾಡಿಸ್ತೀವಲ್ಲ, ಅದ ಕರ್ಕೊಂಡ್ಬಂದ ಅವ್ರಿಗೆ ಊಟ ಎಲ್ಲ ಕೊಡ್ತೀವಿ ನಾವು ಕೈನಲ್ಲಿ, ಹಿಂಗ ಮನೇಲಿ ಮಾಡಿಸಿ. ಆತರ ನಮ್ಮ ಇಷ್ಟು ಮನಿ ಕಟ್ಸಿದೀನಿ ಗುರುಗಳೇ, ನಾನೀಗ ಕಟ್ಸಿದ್ರು ಇಲ್ಲಿ ಒಂದ್ ದಿನಾನು ಮಾಡಿಸಿದ್ದಿಲ್ಲ, ಇವರು ಬೌರಿ ಮಾಡಿಸಿದ್ದಿಲ್ಲ ಇಲ್ಲಿ ನಮ್ಮ ಮನೇಲಿ. ಫಸ್ಟ್ ಟೈಮ್ ಕರ್ಕೊಂಡ್ಬಂದು ಮೊನ್ನೆ 3 ದಿನ ಕಂಟಿನ್ಯೂಸ್ ಆಗಿ ಮಾಡಿಸಿದ್ರಿ ನಾವು ಅವ್ರಿಗೆ. ಅವ್ರೆಲ್ಲ ಮನೇಲಿ ಮಾಡಿಸುವಾಗ ಅವ್ರದೆಲ್ಲ ನೋಡಿ ಅವ್ರೊಂದು ಮಾತು ಕೇಳಿದೆ ನಾನು ಹತ್ತರಿಂದ. ಬಾಲ ಬ್ರಹ್ಮಚಾರಿಗಳು ಆರೋತ್ರ ಅವ್ರಿಗೆ, ಅದರೊಳಗೊಬ್ರು ಪಾಯಸಾಗಾರ್ಜಿ ಅಂತ, 12ನೇ ವರ್ಷದಿಂದ. ಕೆಲವು ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ, ಎಲ್ಲಾನು ಗೊತ್ತಿರುತ್ತೆ, ಆದ್ರೆ ಸ್ವಲ್ಪ ನನಗ್ ಗೊತ್ತಾದ್ಮೇಲೆ ಏನೋ ಶೇರ್ ಮಾಡ್ಕೋಬೇಕು ನಿಮ್ಗೆ ಅನಿಸ್ತಾ ಇದೆ. ಅವರು ಒಂದ್ ದಿನಕ್ಕೆ ಒಂದೇ ಹೊತ್ತು ಊಟ ಮಾಡಿದ್ರಿ, ಒಂದೇ ಹೊತ್ತು ನೀರು ಕುಡಿತಾರೆ, ಆಮೇಲೆ ಸ್ನಾನ ಇಲ್ಲ. ಆಮೇಲೆ ಅವರು ಉಪ್ಪು ಖಾರ ಬೆಳ್ಳುಳ್ಳಿ ಇದು ಭೂಮಿ ಒಳಗೆ ಬೆಳಿತಾವಲ್ಲ, ಇವಕ್ಕೆ ಅಂತಾರೆ ಗುರುಗಳು, ಇವಕ್ಕೆ ಕಂದಮೂಲಗಳು, ಅವನೇನು ಸೇವನೆ ಮಾಡೋದಿಲ್ಲ. ಅವರು ಎದ್ದ ನಿಂತೆ ಊಟ ಮಾಡ್ತಾರೆ, ಬಟ್ಟೆ ಹಾಕೋಂಗಿಲ್ಲ, ಮಲಗೋಕೆಲ್ಲ ಕಟ್ಟಿಗೆ ಮೇಲೆ, ಈ ತರ ಕಠಿಣ ವೃತ್ತ, ತುಂಬಾ ಕಠಿಣ ವೃತ್ತ ಆಯ್ತು ಅವ್ರಿಗೆ. ಅದನ್ನ ಹತ್ತರಿಂದ ನೋಡಿ ನನಗೆ, ನನ್ ಮನಸ್ಸು, ನಾನು ದುಡ್ಡು ಮಾಡ್ಬೇಕನ್ನ ಆಸೆ, ನಾವೆಲ್ಲ ಮನೆ ಕಟ್ಟಿಸ್ಬೇಕು, ಇದ್ರ ಮೇಲೆ ಮಾಡ್ಬೇಕು, ಇನ್ನೂ ಹೆಚ್ಚಿನ ಪೋಸ್ಟ್ ತಗೋಬೇಕು, ಇದೆಲ್ಲ ಒಂಥರ ಹೋಗಿ ನನಗೆ ಏನಾಗ್ತಾರೆ ಅಂದ್ರೆ, ಏನೋ ಬೇಡ ಅಂತ ಒಂದು ಫೀಲ್ ಆಗ್ತಾ ಇದೆ ಸರ್ ಒಳಗಡೆ ನನಗೆ. ನಮ್ಮ ಮನೇಲಿ ನಮ್ಮ ಮಮ್ಮಿ ಇದನ್ನೆಲ್ಲ ಸಂತರು ಇಷ್ಟಪಡ್ತಾರೆ. ಇರುವುದೇ ಈ ಜಗತ್ತಲ್ಲಿ ಜನರ ಆಸೆಯನ್ನ ಅಂತ್ಯಗೊಳಿಸಲು ಅಂತ. ವಾವ್, ಆಸೆನ ಅಂತ್ಯಗೊಳಿಸಿ. ನೀವು ಹೊರಗಡೆ ಹೋಗಿ ಎಷ್ಟೋ ಆಸೆಗಳೆಲ್ಲ ಬಂದ್ಬಿಡುತ್ತೆ, ಮತ್ತೆ ಸಂತರನ್ನ ಬಂದು ನೋಡಿದ ತಕ್ಷಣ ಆ ಆಸೆ ಹೊರಟು ಹೋಗುತ್ತೆ.
ಹೌದು ಯಾಕಂದ್ರೆ ಅಯ್ಯೋ ನಾನು ತಪ್ಪು ಮಾಡಿದ್ನೆ ಅನ್ಸತ್ತೆ. ಹೌದು ಹೌದು ಇದು ಖಂಡಿತ. ನ ಏನ್ ಗೊತ್ತೇನಾ, ಒಂದು ಜೈನ ಕಥಾಕೋಶ ಅಂತ ಕನ್ನಡದಲ್ಲಿದೆ. ಜೈನ ಎಂಟೈರ್ ಕಥಾಕೋಶ. ಇಂಡಿಯಾದಲ್ಲಿ ಜೈನ ಕಥಾಕೋಶ, ಜೈನ ಸಿದ್ಧಾಂತ, ಜೈನ ಒಂದು ಮತದ ಒಂದು ಸ್ವಾರಸ್ಯ ಕನ್ನಡದಲ್ಲಿ ಇದ್ದ ಹಾಗೆ ಎಲ್ಲೂ ಇಲ್ಲ. ಅದಕ್ಕೆ ನೋಡು, ಅಶೋಕ ಚಕ್ರವರ್ತಿಯ ತಾತ ಚಾಣಕ್ಯನ ಒಂದು ಶಿಷ್ಯ ಚಂದ್ರಗುಪ್ತ ಮೌರ್ಯ ಕೊನೆಗೆ ತಾನು ನಿರ್ವಾಣ ಪಡೆಯಲು ಬಯಸಿದ್ದೇ ಕರ್ನಾಟಕ. ಕರ್ನಾಟಕದಲ್ಲಿ ಶ್ರವಣ ಬೆಳಗೊಳಕ್ಕೆ ಬಂದು ಶ್ರವಣಬೆಳಗೊಳದಲ್ಲಿ. ಹೌದು. ಚಂದ್ರಗಿರಿಯ ಮೇಲೆ ತಾನು ಬಿಸಿಲಿಗೆ ಬಂಡೆಗೆ ಬಟ್ಟೆ ಒಣಗಾಕಲ್ವಾ, ಹಂಗೆ ತನ್ನ ದೇಹವನ್ನು ಒಣಗಾಕ್ಬಿಡ್ತಾನೆ, ಊಟ ಹಂಗೇ ಜೀವ ಬಿಟ್ಬಿಡ್ತಾನೆ. ಹೌದು. ಅದಕ್ಕೆ ಅಂತಾರೆ ಅವರು ಮೆರೆದವನು, ಹೆಂಗ್ ಮೆರೆದವನು ರಾಜನಾಗಿ ಮೆರೆದಂತ ಅವನು. ಅವನಿಗೆ ಎಲ್ಲವೂ ಬೇಡ ಅಂತ ಅನ್ನಿಸ್ತದೆ. ವೈರಾಗ್ಯ, ವೈರಾಗ್ಯದ ಅಲ್ಟಿಮೇಟ್ ಪಾಯಿಂಟ್ ಅದು. ವೈರಾಗ್ಯದಲ್ಲಿರುವ ಆನಂದ ಇದೆಯಲ್ಲೇನು, ಅದು ಬೇರೆ ಯಾವುದ್ರಲ್ಲೂ ಇಲ್ಲ. ಜೈನರ ಬಗ್ಗೆ ಏನೋ ತಿಳ್ಕೊಂಡಿದ್ಯಾ? ಸರ್ ನನಗೆ 24 ತೀರ್ಥಂಕರರ ಹೆಸರು ಗೊತ್ತೇನು ನಿನ್ಗೆ? ಇಲ್ಲ, ನನಗೆ ಕೆಲವೊಂದಿಷ್ಟು ಮಂದಿ 3-4 ಜನ ಮಾತ್ರ ಗೊತ್ತು, ನನಗೆ ಗೊತ್ತಿಲ್ಲ ಅವ್ರ ಬಳಿ. ಅದೇ ನಾಚಿಕೆಗೆ ಸಂಗತಿ ನನಗೆ. ನನಗೆ ಸರ್ಟಿಫಿಕೇಟ್ ಸರ್ಟಿಫೈಡ್ ಜೈನ ಅಂತ ಹೇಳ್ಬೋದು ಅಷ್ಟೇ, ನಾಲಾಯಕ್ಕು. ಬಟ್ ಇದನ್ನ ಅದನ್ನ ತುಂಬಾ ಹತ್ತಿರದಿಂದ ನೋಡಕ್ ಸ್ಟಾರ್ಟ್ ಮಾಡಿದ ಮೇಲೆ ಆ ನಾಚಿಕೆ ನಂಗೆ ಬಂದಿರೋದು ಅಂತ ಅದು ಏನ್ ಟರ್ನ್ ಆಗ್ತದೆ ಸರ್ ನನ್ನೊಳಗೆ. ಬಹಳ ಅಟ್ರಾಕ್ಷನ್ ಮಾಡ್ತಾ ಇದೆ ನನಗೆ ಆ ಕಡೆ. ನನ್ಗೆ ಇಷ್ಟು ದಿನ ಬಿಟ್ಟಿದ್ದನ್ನ ಪೂರ್ತಿ ಏನೋ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೇನೋ ಅನ್ನೋ ತರ ಅದು ಆ ಕಡೆ ತುಂಬಾ ವಾಲ್ತಾ ಇದೆ ನನ್ನ ಮನಸ್ಸು. ಅದನ್ನ ತಿಳ್ಕೋಬೇಕು, ಅದನ್ನ ಓದ್ಬೇಕು ಅಂತ ಹೇಳಿ ಒಂದು ಬಾಲಬೋಧೆ, ದಿಗಂಬರ ಜೈನ ಬಾಲಬೋಧೆ ಅಂತ ಒಂದು ಪುಸ್ತಕ ಇತ್ತು. ಪಾಯಸಾಗರ್ ಜಿ ಅಂತಂದ್ ಈಗೇನ್ ಮುನಿಗಳು ಬಂದಿದ್ದಲ್ಲ ಅವ್ರು ಬರೆದಿರುವಂತದ್ದೇ, ಅದನ್ನೆಲ್ಲ ಓದ್ತಾ ಇದ್ದೀನಿ. ಓದ್ತಾ ಇದ್ದಂಗೆಲ್ಲ ರೋಮಾಂಚ ಆಗ್ತಾ ಇದೆ ನಮ್ಮೊಳಗೆ. ಏನೋ ಏನೋ ಮಾಡ್ಬೇಕು ಅಂತ, ಏನೋ ಸಮಥಿಂಗ್ ಮಾಡ್ಬೇಕು ಅಂತ ಹೇಳಿ ಏನೋ ಒಂದು ಬರೆಯುವಂತ ಹವ್ಯಾಸ ಇದೆ ಗುರುಗಳೇ ನನಗೆ. ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಸ್ವಲ್ಪ ಬರ್ತಿರ್ತೀನಿ, ಹನಿಗವನ ಆ ತರ ಈ ತರ ಎಲ್ಲ. ಸೊ ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಅಂದ್ರೆ ನನಗೆ ಏನಾದ್ರು ಅವ್ರದ್ದು ಅವ್ರ ಒಂದು ಜೀವನ ಚರಿತ್ರೆನ ಸಿಂಪಲ್ ಆಗಿ ನಮ್ಮ ಹುಬ್ಳಿ ಭಾಷೆನಲ್ಲಿ, ಗದಗ ಭಾಷೆನಲ್ಲಿ ಜನರಿಗೆ ಅರ್ಥ ರೀತಿಯಾಗಿ ಸ್ವಲ್ಪ ಏನಾದ್ರು ಬರೀಬೇಕು ಅಂತ ಅವ್ರಂದ್ರೆ ಕೇಳ್ಕೊಂಡಿದ್ದೀನಿ. ಅವ್ರು ನಾನು ಟೈಮ್ ಬರ್ಲಿ ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳ್ತೀನಿ ಸರ್. ಅವರು ಸಲ್ಲೇಖನ ವೃತ್ತ ಅಂತಂದ್ ತಗೊಂತಾರಲ್ಲ ಸರ್ ಅವರು, ನೀವೇನ್ ಹೇಳಿದ್ರಿ ಈಗ ಕೊನೆಯದಾಗಿ ಅವರ ಜೀವನವನ್ನ ಅವ್ರು ಕೊನೆಗೊಳಿಸೋದನ್ನೇ ಸಲ್ಲೇಖನ ವೃತ್ತದಿಂದ. 21 ದಿನ ಅವರು ಊಟ ಉಪವಾಸ ನೀರು ಎಲ್ಲಾ ಬಿಟ್ಟು ಕುಂತು ಆಮೇಲೆ ತಮ್ಮ ಪ್ರಾಣ ತ್ಯಾಗ ಮಾಡ್ತಾರ ಅವರು. ಆ ಓಕೆ, ಟೈಮ್ ಸಿಂಪಲ್ ನಲ್ಲಿ ಪ್ರಶ್ನೆ ಕೇಳ್ತೀನಿ, ಇದಾದ್ರೂ ಗೊತ್ತಾ ಸರ್, ನಿಮಗೆ? ಸರ್ ಹೇಳಿ ಸರ್. ಜೈನರಲ್ಲಿ 24 ತೀರ್ಥಂಕರರಲ್ಲಿ ಎಲ್ಲರೂ ಗಂಡೇನ ಅಥವಾ ಹೆಣ್ಣಿದ್ರ? ಇಲ್ಲ, ಎಲ್ರು ಗಂಡ್ ಮಕ್ಕಳೇ. ಎಲ್ಲ ಗಂಡಸರಿನಾ? ಹೌದು, ಎಲ್ರು ಗಂಡ್ ಮಕ್ಕಳೇ. ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ರು ಗಂಡ್ ಮಕ್ಕಳು, ಎಲ್ರು ಒಂದು ಗಂಡ್ ಮಕ್ಕಳು. ಹಾ, 19 ತೀರ್ಥಂಕರ ಮಲ್ಲಿನಾಥ, ಮಲ್ಲಿನಾಥ್. ಆತ ಹೆಣ್ಣು, ಮಲ್ಲಿನಾಥ ಹೆಣ್ಣ? ಆತ ಹುಟ್ಟಿದ್ದ ಹೆಣ್ಣಾಗಿ. ಓಕೆ ಓಕೆ. ಕೃಷ್ಣನ ಒಂದು ವೃತ್ತಾಂತ ಬರುತ್ತೆ ಜೈನ ಸಿದ್ಧಾಂತದಲ್ಲಿ. ಕೃಷ್ಣನ ವೃತ್ತಾಂತ ಜೈನ. ಕೃಷ್ಣನ ಸಮಕಾಲೀನ ಜೈನ ತೀರ್ಥಂಕರ ಯಾರು? 5000 ವರ್ಷಗಳ ಹಿಂದೆ. ಕೃಷ್ಣನ ಪಾರ್ಶ್ವನಾಥನವರ? ಇಲ್ಲ, ನೇಮಿನಾಥ. ನೇಮಿನಾಥ. ನೇಮಿನಾಥ ಕೃಷ್ಣನ ಸ್ವಂತ ಚಿಕ್ಕಪ್ಪನ ಮಗ. ನೇಮಿನಾಥ ಕೃಷ್ಣನ ಚಿಕ್ಕಪ್ಪನ ಮಗ. ಹೌದು, ತಂದೆಯ ತಮ್ಮನ ತಮ್ಮನ ಮಗ, ಸಹೋದರ ಆಯ್ತು. ಹಾ, ಸಹೋದರ. ಓಕೆ. ಅವನು ಜೈನ ತೀರ್ಥಂಕರ ಆಗ್ತಾನೆ ಇಲ್ಲಿ ನೋಡ. ಹಾಗಾದ್ರೆ ಹುಟ್ಟುತಃ ಯಾರು ಜೈನನು ಅಲ್ಲ, ಹುಟ್ಟುತಃ ಯಾರು ಧಾರ್ಮಿಕ ಅಲ್ಲ, ಯಾವ ಧರ್ಮದಕ್ಕೂ ಸೇರಿದವನು ಅಲ್ಲ. ನೋಡು, ಕೃಷ್ಣ ನಿಜ ಸನಾತನ ಕುಲ. ಹಾ, ಕುಲ ಅದು ಬೇರೆ, ಸನಾತನಿ, ಸನಾತನ ಧರ್ಮ, ಹಿಂದೂ ಧರ್ಮ. ಹಾ, ಅವಾಗ ಹಿಂದೂ ಅಂತ ಹೆಸರು ಇರ್ಲಿಲ್ಲ, ಇದ್ದಿಲ್ಲ, ಸನಾತನ ಅಂತ. ಹಾ, ಅದೇ ಕೃಷ್ಣನ ತಮ್ಮ ನೇಮಿನಾಥ ಆಗ್ತಾನೆ. ಅವನು ಯಾಕೆ ನೇಮಿನಾಥ ಆದ, ತೀರ್ಥಂಕರ ಆದ, ಅತ್ಯಂತ ಶ್ರೇಷ್ಠ ತೀರ್ಥಂಕರರಲ್ಲಿ ಒಬ್ಬನಾದ? ಯಾಕಂದ್ರೆ ಅವನ ಮದುವೆ ದಿಬ್ಬಣ ನಡೀತಾ ಇರತ್ತೆ. ಓಕೆ. ಕೃಷ್ಣನೇ ಪಕ್ಕದಲ್ಲಿ ರಥದಲ್ಲಿ ಹುಡುಗನ ಜೊತೆ ಹೋಗ್ತಾ ಇರ್ತಾರೆ. ಓಕೆ. ಪಕ್ಕದ್ರೆ ಅಲ್ಲಿ ದಿಬ್ಬಣದಲ್ಲಿ ಅನೇಕ ಪ್ರಾಣಿಗಳು ವಿಕೃತವಾಗಿ ಕಿರುಚ್ತಾ ಇರ್ತಾರೆ. ಓಕೆ. ಇವಾಗ ನಿನಗೆ ಬಂದ ಅನುಮಾನಕ್ಕೆ ಹೇಳ್ತಾ ಇದೀನಿ ಕತೆ. ಹಾ ಸರ್. ಆಗ ನೇಮಿನಾಥ ಕೇಳ್ತಾನೆ, ಯಾಕೆ ಈ ಪ್ರಾಣಿಗಳು ಆಕ್ರಂದನ ಹೀಗಿದೆ ಅಣ್ಣ? ಕೃಷ್ಣನಿಗಿಂತ ಸಾಮರ್ಥ್ಯ ಇತ್ತು ಅಂತಾನು ಹೇಳ್ತಾರೆ ನೇಮಿನಾಥನಿಗೆ. ಯಾಕಂದ್ರೆ ಕೃಷ್ಣನ ಸುದರ್ಶನ ಚಕ್ರವನ್ನಾಗ್ಲಿ
ಬಳಸೋದು. ಸುದರ್ಶನ ಚಕ್ರ ಅಂದ್ರೆ ಬೂಮ್ರಾಂಗ್ ಇದ್ದಂಗಿತ್ತದು. ಎದುರು ಗುರಿ ಇಟ್ರೆ ಎದುರು ಮನುಷ್ಯನ ತಲೆ ತೆಗೆದು ಮತ್ತೆ ನಮ್ಮ ಕೈಯಲ್ಲಿ ಬಂದು ಸೇರ್ಕೊಳ್ಳೋದು. ಬೂಮ್ರಾಂಗ್ ಎಕ್ಸ್ಪರ್ಟ್ ಆಗಿದ್ದ ಕೃಷ್ಣ. ಆ ಬೂಮ್ರಾಂಗ್ ಬೀಸುವ ಶಕ್ತಿ ಬೇರೆ ಯಾರಿಗೂ ಇರ್ಲಿಲ್ಲ ಎಂಟೈರ್ ಮಹಾಭಾರತದಲ್ಲಿ. ಅದು ನೇಮಿನಾಥನಿಗೆ ಮಾತ್ರ ಗೊತ್ತಿತ್ತು. ನೇಮಿನಾಥ ಅಂದ್ರೆ ಅಚ್ಚರಿಯಾಗಿ ನೋಡ್ತಿದ್ರು ಅರ್ಜುನ ಇವರೆಲ್ಲ ಎಂತ ವಿದ್ಯಾವಂತ ಇವನು, ಇವನಿಗೆ ಬರದೇ ಇರೋ ವಿದ್ಯೆನೇ ಇಲ್ಲ. ಆದ್ರೆ ಅವನು ಯುದ್ಧ ಮಾಡುತ್ತಿರ್ಲಿಲ್ಲ, ಅವನಿಗೆ ಯುದ್ಧ ಅಂದ್ರೆ ಆಗ್ತಿರ್ಲಿಲ್ಲ, ಇವನು ತುಂಬಾ ದೂರ ಇರ್ತಿದ್ದ. ಅದಕ್ಕೆ ಅವನು ರಾಜಕೀಯವಾಗ್ಲಿ ಯಾವ್ದು ಯಾವಾಗ್ಲೂ ಆಧ್ಯಾತ್ಮಿಕ ಚಿಂತನೆ ಇತ್ತು. ಅವನು ಮದುವೆ ದಿಬ್ಬಣದಲ್ಲಿ ಈ ವಿಕೃತ ಆಕೃಂದನ ನೋಡಿ ಕೃಷ್ಣನನ್ನ ಕೇಳ್ತಾನ, ಅಣ್ಣ ಯಾಕೆ ಇವೆಲ್ಲ ಕಿರಿಚ್ತಾ ಇದೆ ಅಂತ. ನಿನ್ನ ಮದುವೆಗೆ ದಿಬ್ಬಣಕ್ಕೆ ಬಂದಿರುವಂತಹ ಆಹಾರ ಪದಾರ್ಥಗಳಪ್ಪ ಅಂತ ಹೇಳ್ತಾರೆ. ನನ್ನ ಮದುವೆಗೋಸ್ಕರ ಇಷ್ಟು ಜನರ ಮಾರಣ ಹೋಮ ಆಗೋದಾದ್ರೆ ನನಗೆ ಈ ಮದುವೆನೆ ಬೇಡ ಅಂತ ಅಲ್ಲೇ ಹಾರ ತೆಗೆದುಬಿಟ್ಟು ಬಟ್ಟೆ ತೆಗೆದುಬಿಟ್ಟು ನಿರ್ವಾಣಕ್ಕೆ ಹೋಗಿ ತಪಸ್ಸಿಗೆ ನಿಂತ್ಕೊಂಡ್ಬಿಡ್ತಾನೆ. ಅವನು ಬೆತ್ತಲೆ ನಿಂತ್ಕೊಂಡ್ಬಿಡ್ತಾನೆ. ಕೃಷ್ಣ ಒಳಗೊಳಗೆ ಖುಷಿ ಪಡ್ತಾನೆ, ಎಂತ ದೊಡ್ಡ ವ್ಯಕ್ತಿ ಇವನು. ಅದೊಂದು ರೀತಿಯ ಅಧ್ಯಾತ್ಮದ ಹಾದಿ ಕಣ, ಜೈನ ಹಾದಿ. ಅವನು ದೊಡ್ಡ ತೀರ್ಥಂಕರ ಆಗ್ತಾನೆ. ಮಲ್ಲಿನ ಎಂತ ಒಳ್ಳೆ ಇದು, ಒಳ್ಳೆ ಸಿದ್ಧಾಂತ, ಒಳ್ಳೆ ಇನ್ಫಾರ್ಮೇಶನ್ ಗುರುಗಳೇ. ನಂಗೊಂದ್ ಡೌಟ್ ಏನ್ ಬರ್ತಾ ಇದೆ ಅಂದ್ರೆ, ಈಗ 24 ತೀರ್ಥಂಕರ ಜೈನ ಪರಂಪರೆಯಲ್ಲಿ ಆಗಿ ಹೋದ್ರು, 25 ನೀ ತೀರ್ಥಂಕರ ನೆಕ್ಸ್ಟ್, ಅದು ಯಾಕೆ ಕಂಟಿನ್ಯೂ ಆಗ್ಲಿಲ್ಲ? ಒಂದೇ ಕ್ವಶನ್ ಗುರುಗಳಿದು. ಎರಡನೇದ್ ಕ್ವಶನ್ ಏನಂದ್ರೆ, ಈಗ ಬೌದ್ಧರು ಮತ್ತ ನಮ್ಮ ಸನಾತನ ಆದ್ಮೇಲೆ ಬೌದ್ಧರು ಬಂದ್ರು, ಬೌದ್ಧರು ಆಮೇಲೆ ನಮ್ಮ ಬಸವೇಶ್ವರರ ಒಂದು ಧರ್ಮ ಪ್ರಚಲಿತಗಳು ಬಂತು. ಕಾಲಕಾಲ ತಕ್ಕಂಗೆಲ್ಲ ಧರ್ಮಗಳು ಬದಲಾವಣೆ ಹುಟ್ಕೊಂತ ಬಂದ್ವು. ಬಟ್ ಆದ್ರೆ ಜೈನರ ಅತಿ ಅಲ್ಪಸಂಖ್ಯೆಯಲ್ಲಿ ಇರುವಂತ ಭಾರತದಲ್ಲಿ ಇರುವಂತವರು ಜೈನರು, 0.28% ಇದಾರೆ ಹೋಲ್ ಜನರ ಜನಸಂಖ್ಯೆಯಲ್ಲಿ. ಆಮೇಲೆ ಅತಿ ಟ್ಯಾಕ್ಸ್ ಕಟ್ಟುವಂತ ನಿಷ್ಠಾವಂತರು ಅಂತ ಕೇಳಿದೀನಿ, ಗೊತ್ತಿಲ್ಲ ನನಗೆ. ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಕೂಡ ಜೈನರು ಅಂತ ಹೇಳಿ. ಆದ್ರೆ ಭಿಕ್ಷುಕರು ಕಡಿಮೆ ಇರ್ತಾರೆ ಜೈನಲ್ಲಿ. ಹಾ, ಜೈನರಲ್ಲಿ ಭಿಕ್ಷೆ ಕೂಡ ಬೇಡ ಅಂತ ಕೇಳಿದೀನಿ. ಆದ್ರೆ ಇವರಲ್ಲಿ ಒಂದು ಸ್ಥಿರವಾದಂತ ಈಗ ಧರ್ಮ ಪ್ರಚಲಿತದಲ್ಲಿ, ಅಂದ್ರೆ ಅವರು 24 ತೀರ್ಥಂಕರ ಮುಗಿದ್ಮೇಲೆ ಇದನ್ನ ಒಂದು ಕಂಟಿನ್ಯೂಟಿ ತಪ್ತಾ ಎಲ್ಲಾದ್ರೂ ಇದ್ರದ ರಿಯಲ್ ಆಗಿ ಕತ್ತೆ. ನೇಮಿನಾಥ ಹುಟ್ಟಿ 5000 ವರ್ಷ ಆಯ್ತು ಅಲ್ವಾ? ನೇಮಿನಾಥ ಆದ ನಂತರ ಪಾರ್ಶ್ವನಾಥ ಹುಟ್ಟಿದ್ದು 1000 ವರ್ಷದ ನಂತರ, ಅದಾದ 1.5 ವರ್ಷದ ನಂತರ ಮಹಾವೀರ ಹುಟ್ಟಿದ. ಮಹಾವೀರ ಹುಟ್ಟಿ ಇವಾಗ 2500 ವರ್ಷ ಆಗಿದೆ. ತೀರ್ಥಂಕರ ಇಷ್ಟು ವರ್ಷ, ಮುಂದಿನ ತೀರ್ಥಂಕರ ಸಯಮೇಂದ್ರ ಪ್ರಭು ಅಂತ ಹೇಳ್ತಾರೆ. ಆದ್ರೆ ಅದು ರಾವಣನ ಒಂದು ಮುಂದಿನ ಅವತಾರವೇ ತೀರ್ಥಂಕರ ಅಂತ ಹೇಳ್ತಾರೆ. ಮೊದಲನೆಯ ತೀರ್ಥಂಕರ ವೃಷಭನಾಥ, ವೃಷಭ ದೇವ ಅಂದ್ರೆ ಶಿವನೇ ಪರಮೇಶ್ವರ. ಶಿವನೇ 12 ಲಕ್ಷ ವರ್ಷಗಳ ಹಿಂದೆ ಭೂಮಿಯನ್ನು ಮಾಡಲು ಬಂದ ಶಿವನನ್ನ ವೃಷಭನಾಥ ಅಂತ ಕರೀತಾರೆ. ಯಾಕಂದ್ರೆ ವೃಷಭನಾಥಂದು ವೃಷಭನೇ ವಾಹನ, ಶಿವನದೇ ಶಿವನದ್ದು ವೃಷಭ ವಾಹನ. ಶಿವನಿಗೆ ಗಣಪತಿ ಸುಬ್ರಹ್ಮಣ್ಯ ಅಂತ ಮಕ್ಕಳು, ವೃಷಭನಾಥನಿಗೆ ಭರತೇಶ ಬಾಹುಬಲಿ ಅಂತ. ಅವರಿಬ್ರು ಇದ್ದಿದ್ದು ಕೈಲಾಸದಲ್ಲೇ. ಹಾಗಾಗಿ ಇವಾಗ ಅವಾಗ ಟಿವಿ ಇರ್ಲಿಲ್ಲ, ರೇಡಿಯೋ ಇರ್ಲಿಲ್ಲ, ನೀ ಬಂದು ಅಹೋರಾತ್ರನನ್ನ ಮೀಟ್ ಮಾಡ್ತೀಯ ಅಹೋರಾತ್ರ ಅಂತ ಅನ್ಕೊಂಡು ಹೋಗ್ತೀಯ. ಇನ್ನೊಬ್ಬ ಬಂದು ಅಹೋರಾತ್ರನ ಮೀಟ್ ಮಾಡ್ತಾನೆ ನಟೇಶ ಅನ್ಕೊಂಡು ಹೋಗ್ತಾನೆ. ಅವ್ನ್ ನಟೇಶ ಅಂತಾನೆ ಅನ್ಕೋತಾನೆ. ಎಷ್ಟೋ ಜನಕ್ಕೆ ಅಹೋರಾತ್ರ ವಾಸ್ತು ನೋಡ್ತಾರೆ ಅನ್ನೋದು ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಅಹೋರಾತ್ರ ಜ್ಯೋತಿಷ್ಯ ನೋಡ್ತಾನೆ ಅನ್ನೋದು ಗೊತ್ತಿಲ್ಲ. ಒಬ್ಬರೊಬ್ಬರ ದೃಷ್ಟಿಕೋನದಲ್ಲಿ ಅಹೋರಾತ್ರ ಬರೀತಾನೆ ಅಂತ ಒಬ್ರು ಅನ್ಕೋತಾರೆ. ವೃಷಭನಾಥ ಆದ ನಂತರ ಆಕ್ಚುಲಿ ನೀನ್ ಇದನ್ನೆಲ್ಲ ಅಧ್ಯಯನ ಮಾಡ್ಬೇಕು. ಖಂಡಿತವಾಗಿ ಸರ್, ಖಂಡಿತವಾಗಿ ನೀವು ಹೇಳಿದಂತ ಪುಸ್ತಕವನ್ನ, ಜೈನ ಕೋಶವನ್ನ ನಾನು ತಗೊಂಡ್ಬಂದು ಖಂಡಿತವಾಗಿ ಓದ್ತೀನಿ. ಹೌದಾ? ಹಂಪ ನಾಗರಾಜಯ್ಯ ಅನ್ನೋರು ತಮ್ಮ ಜೀವನವನ್ನೇ ಜೈನ ಸಿದ್ಧಾಂತದ ಬರವಣಿಗೆಗೆ ಅರ್ಪಣೆ ಮಾಡಿದ್ದಾರೆ. ಹಂಪ ನಾಗರಾಜ್ ಅವ್ರದ್ದು ಸಾಹಿತ್ಯ ತುಂಬಾ ಚೆನ್ನಾಗಿದೆ. ಸಿರಿಭೂ ವಲಯ ಅನ್ನುವ ಪುಸ್ತಕವು ಕನ್ನಡದಲ್ಲಿ ಇರುವ ಶ್ರೇಷ್ಠ ಜೈನ ಪುಸ್ತಕ ಅಂತಾನೆ ಹೇಳಬಹುದು. ಹೌದು, ಸಿರಿಭೂ ವಲಯ. ಹೌದು. ಮತ್ತೆ ಅಜಿತನಾಥ ಆದ್ಮೇಲೆ ಮೂರನೇ ತೀರ್ಥಂಕರ ಸಂಭವನಾಥ, ನಾಲ್ಕು ಅಭಿನಂದನನಾಥ ಅಂತ ಬಂದ್ರು. ಇವರೆಲ್ಲ ಎಂತ ಇಂತ
ಪ್ರತಿಯೊಬ್ಬರು ಉತ್ತಮೋತ್ತಮವಾದಂತಹ ಸಾತ್ವಿಕವಾದಂತಹ ರಾಜರ ವಂಶದಲ್ಲಿ ಹುಟ್ಟಿ ಎಲ್ಲವನ್ನು ತೊರೆದು ಹೊರನೋಕಿ ಶಿಖರಾಗ್ರದ ಮೇಲೆ ನಿಂತ ಪುರುಷೋತ್ತಮರು. ಮತ್ತೆ ಐದನೇ ತೀರ್ಥಂಕರು ಸುಮತಿನಾಥ, ಆರು ಪದ್ಮಪ್ರಭಾ. ಪದ್ಮಪ್ರಭಾ ಕೇಳಿದ್ದೀನಿ ಆವಾಗ್ಲೇ, ಕೇಳಿದೀನಿ ಸರ್, ಕೇಳಿದೀನಿ ಖಂಡಿತವಾಗಿ ಎಲ್ಲರೂ ಕೇಳಿದೀನಿ. ಆಮೇಲೆ ಇಲ್ಲೊಂದು ಯಾವ ಊರದ ಮೇಲೆ ಹೋಗಿದ್ವಲ್ಲ, ಇಷ್ಟು ತೀರ್ಥಂಕರ ಇದ್ವಲ್ಲ, ಈ ಒಂದು ಒಂದು ಊರಿದೆ ಸರ್ ಇಲ್ಲಿ, ಅದು ಎಕ್ಸಾಕ್ಟ್ ನೆನಪಾಗ್ತಿಲ್ಲ. ಅಲ್ಲಿ 24 ತೀರ್ಥಂಕರ ಮೂರ್ತಿಗಳ ಪ್ರತಿಷ್ಠಾಪನೆ ಬಿದ್ರೆ ಕಣ, 18 ತೀರ್ಥಂಕರ ಬಸದಿ ಇದೆ. ಕರ್ನಾಟಕ ಜೈನ ಒಂದು ಜೈನ ಕಾಶಿ ಅಂತ ಕರೀತಾರೆ ಮೂಡುಬಿದ್ರೆ, ಮೂಡುಬಿದ್ರೆ ಜೈನ ಕಾಶಿ ಹೌದು. ಅಂತ ಒಂದಿದೆ, ಏಳನೇ ತೀರ್ಥಂಕರ ಕಣ. ಚಂದ್ರಪ್ರಭಾ ಅಂತ ಎಂಟನೇ ತೀರ್ಥಂಕರ, ಪುಷ್ಪದಂತ ಅಂತ ಒಂಬತ್ತನೇ ತೀರ್ಥಂಕರ. ಇವ್ರ ಹೆಸರು ಕೂಡ ತಿಳಿದೇ ಇದ್ರೆ ನೀನು ಜೈನ ಅಂತ ಹೇಳ್ಕೊಳಕ್ಕೆ ಒಳ್ಳೇದಲ್ಲ ಬಂಗಾರು. ನಿಜ ಸರ್, ನಾನು ಮೊದ್ಲೇ ನಿಮ್ಗೆ ಹೇಳ್ಬಿಟ್ಟೆ, ನಾನು ನಿಮ್ಗೆ ಇದೆ ಮಾತಾಡಕ್ ಸ್ಟಾರ್ಟ್ ಮಾಡಕ್ ಮೊದ್ಲೇ ಅದನ್ನೇ ಹೇಳಿದೆ. ಶೀತಲನಾಥ ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು, ಶೀತಲನಾಥ. ಮತ್ತೆ ಶ್ರೇಯಾಂಸನಾಥ 11, ವಾಸುಪೂಜ್ಯ. ಆಕ್ಚುಲಿ ನಿನ್ ಗೊತ್ತೇನೋ, ಅಹೋರಾತ್ರ 18 ವರ್ಷ ಪಾದರಕ್ಷೆ ಹಾಕಿರ್ಲಿಲ್ಲ. ನಿಮ್ಮ 18 ವರ್ಷದವರೆಗೂ ಅಲ್ಲ, ಇವನ ಜೀವನದ 18 ವರ್ಷಗಳು ಪಾದ್ರೆ. ಚಿಕ್ಕ ವಯಸ್ಸಲ್ಲಿ ಆಗ್ತಾನೆ ಇರ್ಲಿಲ್ಲ ಬಿಡು, ಹಳ್ಳಿಲಿ ನಾವೆಲ್ಲ ಚಪ್ಪಲಿ ಇಲ್ದೆ ಓಡಾಡಿದವರು. ನಮ್ ಮಕ್ಕಳೆಲ್ಲ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಚಪ್ಪಲಿ ಬೇಕು, ಯಾಕೆ ಹಾಕೋಬೇಕು ಅಂತ ಅನ್ಕೋತಾ ಇದ್ವಿ. ಅದಾದ ನಂತರ ಬುದ್ಧಿ ಬಂದ ಮೇಲೆ ಪಾದರಕ್ಷೆ ಬಿಟ್ಟ ಇವನು, ಕಾಲೇಜ್ ಕೂಡ ಬಿಟ್ಬಿಟ್ಟ, ಪಾದರಕ್ಷೆ ಹಾಕೋದನ್ನೇ ಬಿಟ್ಬಿಟ್ಟ. ಯಾಕೆ ಇದ್ರ ಕಾರಣ ಇದೇ ಜೈನ ತೀರ್ಥಂಕರ ಒಂದು ಜೀವನ ಶೈಲಿ ನೋಡಿ, ಬಾ ಎಂತ ಸಾಧನೆ ಇದು ಅಂತ. ಬಿಳಿ ಬಟ್ಟೆ ಶ್ವೇತಾಂಬರ, ದಿಗಂಬರನಾಗಿ ಓಡಾಡುವುದು ಕಷ್ಟವಾಗುತ್ತೆ ಅಂತ ಶ್ವೇತಾಂಬರವಾಗಿ ಬಿಳಿ ಬಟ್ಟೆ ಧರಿಸ್ತಾ ಇದ್ದ. ಹೌದ್ರಿ ಹೌದು, 18 ವರ್ಷ ಇವನು. ನಿಮ್ ಓಲ್ಡ್ ಫೋಟೋಸ್ ನೋಡಿದೀನಿ ನಾನು, ವೈಟ್ ಅಂಡ್ ವೈಟ್ ಅಂಡ್ ವೈಟ್. ಹೌದು, ನಿಜ. ಇವ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ. ವಾಸುಪೂಜ್ಯ 12ನೇ ತೀರ್ಥಂಕರು, 13 ವಿಮಲನಾಥ, ಅನಂತನಾಥ 14. ಕೇಳಿದೀನಾ? ಕೇಳಿದೀನಿ ಸರ್, ಎಲ್ಲಾ ಹೆಸರು ಕೇಳಿದೀನಿ. ಶಾಂತಿನಾಥ, ಕುಂತುನಾಥ. ಏ ಹಂಗಾಗಲ್ಲ, 15 ಧರ್ಮನಾಥ, ಧರ್ಮನಾಥ. ಅದಾದ್ಮೇಲೆ 16 ಶಾಂತಿನಾಥ, 17 ಕುಂತಿನಾಥ, ಕುಂತುನಾಥ, 18 ಅರನಾಥ. ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು, ಅರ್ಹನಾಥ. 19 ಅರ ಅಷ್ಟೇ, ಅರನಾಥ. 19 ಮಲ್ಲಿನಾಥ, ಇದು ಹೆಣ್ಣಾಗಿ ಹುಟ್ಟಿ ಗಂಡಾಗಿ ತೀರ್ಥಂಕರನಾಗತ್ತೆ. ಸೆಕ್ಸ್ ಚೇಂಜ್ ಆಗ್ಬಿಡ್ತ. ಮುನಿಸುವ್ರತ, ಈ ಜ್ಯೋತಿಷ್ಯದಲ್ಲಿ ಕೂಡ ಜೈನರಿಗೆ ಒಂದು, ನಮ್ಗೆ ಹೆಂಗೆ ಶನೇಶ್ವರ ದೇವಾಲಯ ಇದೆಯೋ, ಮುನಿಸುವ್ರತ ನಾಥನಿಗೆ ನೀವು ಧ್ಯಾನ ಮಾಡಿ ಆತನ ಜೀವನ ಚರಿತ್ರೆ ಓದಿದ್ರೆ. ಇವಾಗ ನಮ್ಮಲ್ಲಿ ಇವಾಗ ವಿಕ್ರಮಾದಿತ್ಯನ ಚರಿತ್ರೆ ಓದ್ಬಿಟ್ಟು ಶನಿಯ ಕಷ್ಟಗಳನ್ನ ನಾವು ಸಹಿಸುವ ಶಕ್ತಿ ಬರುತ್ತೆ. ಅದು ನಳದೇವ ಚಕ್ರವರ್ತಿಯ ಕತೆ ಹೇಳಿಸ್ತಾ ಇದ್ರು, ಹೀಗೆ ನಳ ದಮಯಂತಿ ಕತೆ, ಹೀಗೆ ಮುನಿಸುವ್ರತನ ಕತೆ ಓದಿದ್ರೆ ನಿಮಗೆ ಶನೇಶ್ವರ ಕೊಡುವಂತಹ 7.5 ಶನಿ ಕಾಟ ಇದೆಯಲ್ಲ, ನೀರು ಕಳೆದೋಗ್ಬಿಡುತ್ತೆ. ಹಾಗಾಗಿ ಮುನಿಸುವ್ರತನಿಗೆ ಅಭಿಷೇಕಗಳು, ಪಂಚಾಮೃತ ಅಭಿಷೇಕಗಳು ಮಾಡಿ ಶನಿಯ ದೋಷಗಳನ್ನ ನಿವಾರಣೆ ಮಾಡ್ಕೋತಾರೆ ನಿಮ್ಮಲ್ಲಿ. ಓಕೆ, ಅವರಾದ್ಮೇಲೆ 21 ನಮಿನಾಥ, ಆಮೇಲೆ ನೇಮಿನಾಥ, ಮತ್ತೆ ಪಾರ್ಶ್ವನಾಥ, ಮತ್ತೆ ಮಹಾವೀರ. ಈ 24 ತೀರ್ಥಂಕರರು ನೀವು ಮೂಡುಬಿದ್ರೆಯಲ್ಲಿ 18 ತೀರ್ಥಂಕರರ ಬಸದಿಗಳಿದೆ. ಅದರಲ್ಲಿ ಚಂದ್ರನಾಥ ಬಸದಿಯಲ್ಲಿ ಸಾವಿರ ಕಂಬದ ಬಸದಿ ಅಂತ ಕರೀತಾರೆ. ಮುನಿಸೂರತನಾಥನ ಬಸದಿ ಕೂಡ ಇದೆ. ಎಷ್ಟು ಚೆನ್ನಾಗಿದೆ ಆ ಊರು, ಆ ವೈಬ್ರೇಷನ್ ಹೆಂಗಿದೆ ಆ ಊರಲ್ಲಿ. ಈ ರೀತಿ ಜೈನ ಒಂದು ಫಿಲಾಸಫಿ ಇದೆಯಲ್ಲನಾ, ಜೈನ ಕವಿಗಳು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಪವರ್ಫುಲ್ ಆಗಿ. ಹಾಗಂತ ಜೈನಲ್ಲಿ ನೆಗೆಟಿವಿಟಿ ಇದೆ ಇಲ್ಲ ಅಂತ ತಿಳ್ಕೊಬೇಡ. ಎಲ್ಲಾ ಧರ್ಮಗಳಲ್ಲೂ ಪಾಸಿಟಿವಿಟಿ ಇರುತ್ತೆ, ನೆಗೆಟಿವಿಟಿ ಇರುತ್ತೆ. ಧರ್ಮ ಅಂದ್ರೆ ನ್ಯೂಟ್ರಲ್ ಕಣ, ಅದು ಪ್ಲಸ್ ಒಂದೇ ಅಲ್ಲ, ಅದು ಫೇಸ್ ಅಲ್ಲ, ನ್ಯೂಟ್ರಲ್. ದೇವರ್ ಅಂದ್ರೆ ಅದು ಪ್ಲಸ್ ಅಷ್ಟೇ ಅಲ್ವೋ, ನ್ಯೂಟ್ರಲ್. ಅದು ಅಲ್ಲಿ ಎಲ್ಲ ಇರುತ್ತೆ, ಒಳ್ಳೆಯದನ್ನ ಉಳಿಸ್ಕೊಂಡು ಕೆಟ್ಟದನ್ನ ನಾವು ದಿನ ಕಸ ಗುಡಿಸ್ದಂಗೆ ಕುಡಿಸ್ಕೊಳ್ತಾ ಇರುತ್ತೆ.
ಮನೆ ಧರ್ಮ ಅಂದ್ರೆ ಒಂದು ಮನೆ, ದಿನ ಕಸ ಉತ್ಪತ್ತಿ ಆಗತ್ತೆ, ಅದನ್ನ ಹೊರಗಡೆ ಓಡಿಸ್ಬಿಡ್ತಾರೆ. ನೀನು ಮೊದಲು ಇದನ್ನೆಲ್ಲ ತಿಳ್ಕೋಬೇಕು ಕಣ. ಖಂಡಿತ ಖಂಡಿತ ಗುರುಗಳೇ, ನಾವು ಈಗ 24 ತೀರ್ಥಂಕರರು ಅವ್ರದ ಅಧ್ಯಯನ ನೀವು ಹೇಳುವಂತ ಒಂದು ಪುಸ್ತಕ ಹೇಳಿದ್ರಲ್ಲ, ಅದಷ್ಟೇ ನಾನು ಕನ್ನಡದಲ್ಲಿ ಯಾವ್ದು ಅವೈಲೇಬಲ್ ಇದೆ ಅದನ್ನ ಸ್ವಪ್ನ ಬುಕ್ಸ್ಟಾಲ್ ಹೋಗಿ ಪರ್ಚೇಸ್ ಮಾಡಿ ಖಂಡಿತವಾಗಿನೂ ಓದ್ತೀನಿ ಗುರುಗಳೇ. ಜೈನ ಕಥೆಗಳನ್ನ ಓದಿದ್ರೆ ನಮಗೆ ದುಃಖ ನಿವಾರಣೆ ಆಗತ್ತೆ. ಪುನರ್ಜನ್ಮದಲ್ಲಿ ನಂಬಿಕೆ ಉಳ್ಳವರು, ನಂಬಿಕೆ ಉಳ್ಳವರು ಅಂತಲ್ಲ, ಪುನರ್ಜನ್ಮವನ್ನ ಸಿದ್ಧ ಮಾಡಿ ತೋರಿಸಿದವರು ಜೈನ ಕೋಕಣ. ಚರಕ ಜೈನ ಸಿದ್ಧಾಂತದಲ್ಲಿ ಪರಿಣಿತನಾಗಿದ್ದ. ಚರಕ ಮರಸಿ ಕೂಡ ಜೈನರ. ಹೌದು. ಓಕೆ. ಆ ಶ್ರೇಣಿಕ ರಾಜನ ಕೆಳಗಡೆ ವೈದ್ಯ ಆಗಿದ್ದ ಚರಕ. ಹೌದು. ಆ ಶ್ರೇಣಿಕ ರಾಜನ ಸಮಯದಲ್ಲಿ ಮಹಾವೀರ ಇದ್ದ. ಓ, ಎಂತ ಸಾಧನೆಗಳು! ಕ್ಷಣ ಕ್ಷಣದ ಅಣು ಅಣುವಿನ ಕಣ ಕಣದ ಅರಿವು ತೋರಿಸುತ್ತೆ ಜೈನ. ನೀನ್ ಹೇಳದೆ ಪಾಪ್ಯುಲೇಷನ್ ಕಡಿಮೆ ಅಂತ, ಎಷ್ಟು ಪಾಪ್ಯುಲೇಷನ್ ಕಡಿಮೆ ಆದ್ರೂ ಸನಾತನ ಧರ್ಮದ ಜೊತೆ ಜೊತೆಯಾಗಿ ಬಂದ ಲಕ್ಷಾಂತರ ವರ್ಷಗಳಿಂದ ಹರಿದು ಬಂದಂತಹ ಜೈನ. ಇದರಲ್ಲಿ ಸ್ಥಾನಕ ವಾಸಿ, ದೇರಾವಾಸಿ, ಹೀಗೆ ಅನೇಕ ಪಂಥಗಳಿದೆ. ಮೂರ್ತಿ ಪೂಜನೆ, ಅಮೂರ್ತ ಪೂಜನೆ, ಮೂರ್ತಿ ಇಲ್ಲದವರ ಪೂಜನೆ, ಹೀಗೆ ಅನೇಕ ವಿಧಾನಗಳಿದೆ. ಅದರಲ್ಲಿ ಅಜ್ಞಾನಗಳಿಂದ ಜಗಳಗಳು, ಒಳಜಗಳಗಳು, ಬೇಸರಗಳು ಇದೆಲ್ಲ ಇದೆ. ಎಷ್ಟೋ ಜೈನ ಮನೆತನಗಳಲ್ಲಿ ಈ ಜೈನ ಮುನಿಗಳಿಗಿಂತ ಶುದ್ಧವಾದಂತಹ ಮನೆಯ ಒಡೆಯರನ್ನ ನೋಡಿದ್ದಾನೆ ಅಹೋರಾತ್ರ. ಎಷ್ಟೋ ಜೈನ ಮುನಿಗಳು ತಾವು ಮುನಿ ಅನ್ನುವುದನ್ನು ಮರೆತು ಜ್ಯೋತಿಷ್ಯ ಕೇಳಲು ದೊಡ್ಡ ಭಾರತದಲ್ಲೇ ದೊಡ್ಡ ಮಟ್ಟದ ಮುನಿಗಳು ಅಹೋರಾತ್ರನ ಹತ್ರ ಬಂದಿದ್ದಾರೆ. ಅವರಲ್ಲಿರುವ ಸಣ್ಣತನ ಕೂಡ ನೋಡಿದ್ದಾನೆ ಅಹೋರಾತ್ರ. ಇದು ಧರ್ಮ ಬೇರೆ, ಮನುಷ್ಯರಿಂದ ಧರ್ಮವನ್ನು ಅಳಿಬಾರದು. ತತ್ವಗಳನ್ನು, ತತ್ವ ಸಿದ್ಧಾಂತಗಳೇ ಮುಖ್ಯ ಇದೆ. ಹೌದೌದೌದು. ಜೈನ್ ಕತೆ ಇವಾಗ ಕಾರ್ಕಳದಲ್ಲಿರುವಂತಹ ಬಾಹುಬಲಿ ನೋಡು ಎಷ್ಟು ಚೆನ್ನಾಗಿದೆ. ಅದ್ರ ಹಿಂದೆ ದೊಡ್ಡ ಘೋರ ಕತೆ ಇದೆ, ಅದನ್ನು ಓದು. ನಮ್ಮ ಕರ್ನಾಟಕದಲ್ಲಿ ನಡೆದ ಜೈನ ಕಥೆಗಳನ್ನು ನೋಡಿದ್ರೆ ಗಾಬರಿ ಆಗ್ಬಿಡ್ತೀಯ ನೀನು. ಅಲ್ಲಿ ಚತುರ್ಮುಖ ಬಸದಿ ಅಂತಿದೆ ಕಾರ್ಕಳದಲ್ಲಿ, ನಾಲ್ಕು ಮುಖ, ನಾಲ್ಕು ತೀರ್ಥಂಕರರು. ಏನು ಸುಂದರವಾದ ಕಟ್ಟಡ, ಆದ್ರೆ ಅಲ್ಲಿ ದುಃಖ ಇದೆ ಕಾಣುತ್ತೆ. ಯಾಕೋ, ಯಾಕಂದ್ರೆ ಆ ರಾಜ ದುಃಖ ಕೊಡುವವನಾಗಿದ್ದ. ಅವನು ಜೈನ ಧರ್ಮವನ್ನ ಪಾಲಿಸ್ತಿದ್ದ, ಆದ್ರೆ ಅವನಿಗೆ ಸ್ವಯಂ ಪ್ರತಿಷ್ಠೆಗಳು ಜಾಸ್ತಿ ಆಗಿತ್ತು, ತುಂಬಾ ವಿಕೃತನಾಗಿದ್ದ. ಶಿಲ್ಪಿಯ ತಾಯಿ ಬೇಡ ಅಂದ್ರೂ ಅವನು ಕೇಳದೆ ಶಿಲ್ಪಿ ರಾಜ ಕರೆದಿದ್ದಾನೆ ನನಗೆ ಒಳ್ಳೇದಾಗತ್ತೆ ಅಂತ ಬಂದು ಬಾಹುಬಲಿಯ ಮೂರ್ತಿ ಮಾಡ್ತಾನ ಅವನು. ಆ ಮೂರ್ತಿ ಮಾಡುವ ಅವನ ಏಕಾಗ್ರತೆಯನ್ನು ನೋಡಿ ರಾಜನ ಮಗಳು ಅವನ ಮೋಹದಲ್ಲಿ ಬೀಳ್ತಾಳೆ. ಶಿಲ್ಪಿಯನ್ನು ಆಕೆಯ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ಆಕೆ ಏನೇನು ನೃತ್ಯ ಪ್ರದರ್ಶನಗಳು ಮಾಡಿದ್ರು ತನ್ನ ಶಿಲ್ಪ ಕಲೆಯ ಉಳಿ ಪೆಟ್ಟಿನ ಕಡೆನೆ ಅವನ ಗಮನ ಇರುತ್ತೆ. ಆ ಮುನಿಸಿಗೆ ನರಿದ್ರಾಕ್ಷಿ ಅಂತೆ ಆ ಹುಡುಗಿ ಬೇಸರ ಪಟ್ಟುಕೊಂಡು ಹೋಗಿ ತಂದೆಗೆ ಹೇಳಿ ಇವನಿಗೆ ಪಾಠ ಕಲಿಸ್ಬೇಕು ಅಂತ ತಂದೆ ಆ ಮೂರ್ತಿ ಮುಗಿಯೋವರೆಗೂ ನಿಂತು ಆ ಮೂರ್ತಿ ಮುಗಿದ ಮೇಲೆ ಅವನಿಗೆ ಅದಕ್ಕೆ ಸಂಭಾವನೆ ಕೊಡ್ತೀನಿ ಅಂತ ಹೇಳಿ ತನ್ನ ಬಲಗೈಯನ್ನ ಮತ್ತೆ ಎಡಗಾಲನ್ನ ತೆಗೆಸ್ಬಿಡ್ತಾನೆ. ಅವನು ಅಮ್ಮನ ಮಾತು ಕೇಳಬೇಕಾಗಿತ್ತು, ಈ ರಾಜನ ಮಾತು ನಾನು ಕೇಳಬಾರ್ದಾಗಿತ್ತು ಅನ್ನೋ ಭಾವನೆಗೆ ಇನ್ನು ಅಮ್ಮನಿಗೆ ಮುಖ ತೋರಿಸೋದು ಬೇಡ ಅಂತ ಅವನು ಅಲ್ಲಿಂದ ಹಂಗೇ ಎಡವುಕೊಂಡು 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 ವೇಣೂರಿನ ಕಡೆ ಹೋಗ್ತಾನೆ. ವೇಣೂರಿನಲ್ಲಿ ತುಂಬಾ ಒಳ್ಳೆಯ ರಾಜ ಇರ್ತಾರೆ, ಅವನ ಪರಿಸ್ಥಿತಿ ನೋಡಿ ಅವನಿಗೆ ಆಶ್ರಯ ಕೊಡ್ತಾರೆ. ಅವನು ಆ ಉಳಿದ ಎಡಗೈಯಲ್ಲೇ ಒಂದು ಮೂರ್ತಿ ಮಾಡಿ ವೇಣೂರಿನಲ್ಲಿ ಪ್ರತಿಷ್ಠೆ ಮಾಡ್ತಾನೆ. ಇನ್ನು ಆ ಮೂರ್ತಿಗಳಲ್ಲೇ ಅವನ ಸಾಧನೆ ಕಾಣಬಹುದು, ಆ ಶಿಲ್ಪಿಯ ಒಂದು ಭಾವನೆಗಳು ಫೀಲ್ ಆಗುತ್ತೆ. ಮತ್ತೆ ಆತನನ್ನ ಊರಿನ ಜನ ಗೌರವಿಸಿ ಆತನನ್ನ ಹುಡುಕಿಕೊಂಡು ಬಂದ ತನ್ನ ತಂಗಿಯನ್ನ ವೇಣೂರು ರಾಜನಿಗೂ ಕಾರ್ಕಳದ ರಾಜನಿಗೂ ಯುದ್ಧ ಆಗತ್ತೆ. ಅಷ್ಟೇ ಅಲ್ಲದೆ ಕಾರ್ಕಳದ ಜನ ಕಾರ್ಕಳದ ರಾಜ ಮಾಡಿದ ಅನೈತಿಕತೆಯಿಂದ ಅವನನ್ನು ಮಟ್ಟ ಹಾಕಿ ಕೆಳಗಿಳಿಸ್ಬಿಡ್ತಾರೆ. ಆಗ್ಲೇ ಇತ್ತು ನೋಡು ಪ್ರಜಾರಾಜ್ಯ. ಅದು ಹೀಗೆ ನಡೆದು ಬರುತ್ತೆ ಕಥೆಗಳು. ಅದ್ಭುತವಾಗಿದೆ, ಬಟ್ ಖಂಡಿತವಾಗಿ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ.
ನೋಡ ಯಾವ ಬಾಹುಬಲಿ ಮೂರ್ತಿಗೂ ಗರ್ಭಗುಡಿ ಇಲ್ಲ, ಬಾಗಿಲುಗಳಿಲ್ಲ, ಯಾಕೆ ಹೇಳು? ಆಭರಣಗಳಿಲ್ವೋ? ಹೌದು ಹೌದು, ನಿರಾಭರಣ ಸುಂದರ. ಹಾಗಂತ ಒಂದು ಧರ್ಮದ ಬಗ್ಗೆ ಒಂದು ವಿಚಾರ ಹೇಳಿದ ತಕ್ಷಣ ಆ ಧರ್ಮ ದೊಡ್ಡದಂತೂ ಆಗಿಲ್ಲ. ನೀನು ಭಾರತದ ಯಾವುದೇ ವಿಶ್ವದ ಯಾವುದೇ ಧರ್ಮ ತಗೋ, ಅದರಲ್ಲಿರೋ ಪಾಸಿಟಿವಿಟಿ ಇರುತ್ತೋ, ಧರ್ಮದಲ್ಲಿ ಒಂದು ಶಕ್ತಿ ಇಲ್ಲ ಅಂದ್ರೆ ಆ ಧರ್ಮ ಉಳಿದಿರೋದಿಲ್ವೋ? ಸುಮ್ ಸುಮ್ನೆ ಯಾವ ಧರ್ಮನ ಉಳಿಯೋದಿಲ್ಲ. ಈ ತುಂಬಾ ಜನ ಹೇಳ್ತಾರೆ ಪ್ರಾಕ್ಟಿಕಲ್ ಲೈಫ್ಗೆ ಇದು ಮ್ಯಾಚ್ ಆಗ್ಲಾರ್ದಕ್ಕೆ ಜೈನ್ ಧರ್ಮ ಅಳಿವಿನಂಚಿ ಬಂದಿದೆ ಅಂತ ಕೆಲವೊಂದಿಷ್ಟು ಜನ ಅಭಿಪ್ರಾಯ ಪಡ್ತಾ ಇರ್ತಾರೆ. ಈಗಲ್ ದುನಿಯಾ ಮ್ಯಾಚ್ ಆಗೋದಿಲ್ಲ, ಅವರ ಒಂದು ನಿಯಮಗಳು ಕಠಿಣ ವೃತ್ತ ಯಾರು ಅಷ್ಟು ಇಷ್ಟಪಡೋದಿಲ್ಲ, ಮಾಡೋಕ್ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಕೃಷ್ಣದೇವರಾಯನ ಬೇಸಿಗೆಯ ರಾಜ್ಯವಾದಂತಹ ನಗರ ಪೆನುಗೊಂಡೆ, ಅಲ್ಲಿ ಅಹೋರಾತ್ರ ಹುಟ್ಟಿದ್ದು, ಅಲ್ಲಿ ಜೈನರಿದ್ರು, ಜೈನ ಬಸದಿಗಳಿದೆ. ನಮ್ಮ ತಾಯಿ ಚಿಕ್ಕ ವಯಸ್ಸಲ್ಲಿ ಆಟ ಆಡಕ್ ಹೋದಾಗ ಜೈನ ಮುನಿಗಳು ತಮ್ಮ ಗಡ್ಡದ ಕೂದಲನ್ನ ತಾವೇ ಎಳೆದು ಎಳೆದು ತೆಗೆಯೋದನ್ನ ನೋಡಿ ಕೇಶಾಲೋಚನೆ ಮಾಡ್ತಾರೆ. ನೋಡಿದೀನಿ ಗುರುಗಳೇ, ನಮ್ಮ ಬಸ್ತಿಲೂ ಮಾಡ್ತಾ ಇರ್ತಾರೆ, ಕೇಶಾಲೋಚನೆ ಮಾಡ್ತಾರೆ. ಅದನ್ನ ಅಹೋರಾತ್ರರಿಗೆ ಬಾಲ್ಯದಲ್ಲಿ ತೋರಿಸಿ ಹೇಳ್ತಿದ್ರು. ಇವನು ಮುಂಬೈಗೆ ಹೋದಾಗ ನಿರ್ವಾಣದಲ್ಲಿ ಹೀಗೆ ಸತ್ಯದ ಅರಿಸಿಕೊಂಡು ಓಡಾಡುವಾಗ ಇವನಿಗೆ ತುಂಬಾ ಉದ್ದ ಗಡ್ಡ ಕೂದಲು ಬೆಳೆದು ಬಿಟ್ಟಿತ್ತು. ಅವಾಗ ಈ ಒಂದು ಪ್ರಯತ್ನ ಪಡೋಣ, ಜೈನ ಮುನಿಗಳು ಹಂಗೆಲ್ಲ ಮಾಡ್ತಾರಲ್ಲ ಅಂತ. ಬಿಗಿನಿಂಗ್ ಅಲ್ಲಿ ಒಂದು 100 ಗಡ್ಡದ ಕೂದಲನ್ನ ತಲೆ ಕೂದಲನ್ನ ತೆಗೆದಾಗ ಸ್ವಲ್ಪ ನೋವು ಉಂಟಾಗೋದು, ಕೆಂಪುಗಾಗೋದು ಚರ್ಮ. ಹೌದೌದು, ಮತ್ತೆ ಅದು ಏನ್ ನೋವೇ ಇಲ್ದಂಗ ಆಗೋಯ್ತು. ಪೂರಾ ತೆಗೆದು ಅದೊಂದು ಆಧ್ಯಾತ್ಮಿಕ ಸುಖವನ್ನ ಅನುಭವಿಸಿದ್ದಾನೆ ಅಹೋರಾತ್ರ. ಹೀಗೆ ಇದನ್ನೆಲ್ಲ ಪ್ರಾಕ್ಟಿಕಲ್ ಆಗೂ ನೋಡ್ಕೊಂಡು ಬಂದಿದ್ದಾನೆ. ಇದೆಲ್ಲ ಉಪಯೋಗ ಆಗತ್ತೆ 10 ಜನಕ್ಕೆ ನಿನ್ನ ಮಾತುಗಳು. ಇವಾಗ ಇದನ್ನ ಹಾಕ್ತೀನಿ, ಆದ್ರೆ ಅದಕ್ ಮುಂಚೆ ಒಂದು ನಮ್ಮ ಜೈನ ಕಥಾಕೋಶದ ಒಂದು ಕತೆ ಹೇಳ್ಬಿಡ್ತೀನಿ. ಖಂಡಿತವಾಗಿ ತುಂಬಾ ಉಪಯುಕ್ತವಾಗಿರತ್ತೆ ಇದು. ಆಧ್ಯಾತ್ಮಿಕ ಬಗ್ಗೆ ತುಂಬಾ ಒಳ್ಳೆ ಕತೆ ನೋಡಿದು. ಖಂಡಿತ, ಮಹಾವೀರನ ಸಮಯದಲ್ಲಿ ನಡೆದ ಕತೆ. ನೀನೊಂದು ಮಾತು ಕೇಳಿದ್ಯಲ್ಲ, ಅವರನ್ನ ನೋಡಿದ ಮೇಲೆ ನನ್ನ ತಪ್ಪಿನ ಅರಿವಾಯ್ತು ಅಂತ. ಹೌದು ಗುರುಗಳೇ. ಹಾಗೆ ಒಂದು ಕತೆ, ಒಬ್ಬ ಹುಡುಗ ಇರ್ತಾನೆ, ತಾಯಿ ತುಂಬಾ ಬಡತನ, ತಂದೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅವನು ಹಸಿವಾಗಿರುತ್ತೆ, ತಾಯಿ ಎಲ್ಲರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬಂದು ಅಲ್ಲಿ ಉಳಿದಿರೋದನ್ನ ಕೊಟ್ಟು ಮಗುನ ಬೆಳೆಸ್ತಾ ಇರುತ್ತೆ. ಎಷ್ಟೋ ದಿನ ಅಲ್ಲಿ ಕೆಲಸ ಮಾಡೋ ಕಡೆ ಊಟ ಕೊಡ್ತಾ ಇರ್ಲಿಲ್ಲ, ಅಷ್ಟೊತ್ತಿಗೆ ಇಬ್ರು ನೀರ್ ಕುಡಿದು ಮಲಗಬೇಕಾಗಿರತ್ತೆ ಅಂತ. ಮಗುಗೆ, ಚಿಕ್ಕ ಮಗುಗೆ ಪಾಯಸ ತಿನ್ಬೇಕು ಅಂತ ಆಸೆ ಆಗೋಗುತ್ತೆ. ಒಂದ್ ದಿವಸ ರೊಚ್ಚಿಗೆ ಎದ್ದು ಬಿಡುತ್ತೆ ಮಗು, ನನಗೆ ಪಾಯಸ ಬೇಕು. ಅದೇನ್ ಮಾಡ್ತೀವೋ, ಇಲ್ಲ ಮಗು ನಾವು ಬಡವರು, ಇಲ್ಲ ನನಗೆ ಪಾಯಸ ಬೇಕೇ ಬೇಕು ಅಂತ ಸಿಕ್ಕಾಪಟ್ಟೆ ಆಟ ಮಾಡ್ಬಿಡುತ್ತೆ. ಅಷ್ಟೊತ್ತಿಗೆ ಮಹಾವೀರ ಹೇಗೆ ತಪಸ್ಸು ಮಾಡ್ತಿದ್ದ ಅಂದ್ರೆ, ನಾ ಇವತ್ತಿಗೆ 16ನೇ ದಿವಸದವರೆಗೂ ತಪಸ್ಸು ಮಾಡ್ತೀನಿ, ಒಂದೇ ನಿಲುವಿನಲ್ಲಿ ನಿಂತ್ಕೋತೀನಿ ದಿನ ರಾತ್ರಿ, ನಾನು 16ನೇ ದಿವಸ ಹೊರಗಡೆ ಹೋಗ್ತೀನಿ, ಯಾರಾದ್ರೂ ನನ್ನ ತಟ್ಟೆಗೆ ಪಾಯಸ ಹಾಕಿದ್ರೆ ಮಾತ್ರ ಅದನ್ನ ಸೇವಿಸ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅನ್ನೋ ತರ ಅವನ ಹಠ ನೋಡು. ಹೀಗಿರುವಾಗ ಈ ಮಗುಗೆ ಅಮ್ಮ ಕಷ್ಟಪಟ್ಟು ಅವ್ರಿವ್ರ ಹತ್ರ ಕೇಳ್ಕೊಂಬಂದು ಮಗುವಿನ ಹಠ ನಿಲ್ಸೋದಕ್ಕೆ ಪಾಯಸ ಮಾಡಿಕೊಡ್ತಾಳೆ. ಬಿಸಿ 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 ಆಯ್ ಬಿಸಿ ಬಿಸಿ ಪಾಯಸ ಅಂತ ಹಾಡು ಹೇಳ್ಕೊಂಡು ಮಗು ತಿನ್ನೋಕೆ ರೆಡಿಯಾಗಿರುತ್ತೆ. ಅಷ್ಟೊತ್ತಿಗೆ ಮಹಾವೀರ ಭಿಕ್ಷೆಗೆ ಬರ್ತಾನೆ. ಈ ಮಗು ದಿನ ಊಟ ಇಲ್ದಿರೋ ಮಹಾವೀರ ಭಿಕ್ಷೆಯಲ್ಲಿರೋದು ನೋಡಿರುತ್ತೆ, ಅಂದ್ರೆ ಊಟವಿಲ್ಲದೆ ಅವನು ತಪಸ್ಸು ಮಾಡೋದು ನೋಡ್ಬಿಟ್ಟಿರುತ್ತೆ. ಅದನ್ನ ನೋಡಿ ಆ ಮಗು ಅಷ್ಟು ಹಸಿವಿನಲ್ಲೂ ಅನ್ಕೊಳತ್ತೆ, ನಾನು ಒಂದ್ ದಿವಸ ಆ ಊಟ ಇಲ್ದಿದ್ರೇನೆ ಪಾಯಸ ಬೇಕು ಅನ್ನಿಸ್ತು, ಅಯ್ಯಪ್ಪ ನಾನು ನೋಡ್ದಾಗ್ಲಿಂದ ತಪಸ್ಸು ಮಾಡ್ತಾ ಇದ್ದೀನಿ 16-20 ದಿವಸದಿಂದ ಪಾಪ ಅಂತ ಹೇಳಿ ತನ್ನ ಪಾಯಸನೆಲ್ಲ ಅದಕ್ಕೆ ಕೊಟ್ಬಿಡುತ್ತೆ. ಮಗು ಕೊಡುತ್ತೆ ಬಂದು ಅವರಮ್ಮ ಬಂದು ಎಲ್ಲೋ ಪಾಯಸ ಅಂದ್ರೆ ಅವ್ರು ಕೊಟ್ಬಿಟ್ಟೆ ಅಂತ ಹೇಳಿ ಇಮಿಡಿಯೇಟ್ಲಿ ಹೊಟ್ಟೆ ನೋವು ಬಂದು ಸತ್ತು ಹೋಗುತ್ತೆ ಮಗು. ಅಯ್ಯೋ, ಅದರ ಪರಿಣಾಮ ನೋಡು, ಆ ತ್ಯಾಗದ ಪರಿಣಾಮ ಮುಂದೆ ಒಂದು ಮನೆಯಲ್ಲಿ ಹುಟ್ಟುತ್ತೆ. ಆ ಮನೆ ಎಷ್ಟು ರಿಚ್ ಅಂದ್ರೆ ಆ ಕಾಲದಲ್ಲಿ ಭಾರತದಲ್ಲಿ ಅಷ್ಟು ಐಶ್ವರ್ಯವಂತರು ಇರಲಿಲ್ಲ.
ಅವ್ರ ಜಮೀನು ಕುದುರೆ ಮೇಲೆ ನಿಂತ್ಕೊಂಡ್ರು ಎಂಡ್ ಕಾಣ್ತಿರೋದಿಲ್ಲ, ಅಷ್ಟು ಜಮೀನು. ಅಷ್ಟು ಕೆಲಸದವರು, ಊರ್ ಊರ್ ಜನನೇ ಅವ್ರ ಕೆಲಸದವರು. ಅಂತ ಮನೆಯಲ್ಲಿ ಮಗುವಾಗಿ ಹುಟ್ಟತ್ತೆ. ಆ ಮಗುಗೆ ಸಾಲಿಭದ್ರ ಅಂತ ಹೆಸರಿಡ್ತಾರೆ. ಸಾಲಿಭದ್ರ. ಆ ಮಗು ರಾಜಯೋಗದಲ್ಲಿ ಬೆಳೆಯತ್ತೆ. ಅವನಿಗೆ ರಾಜ ಇದಾನೆ ಅನ್ನೋದು ಗೊತ್ತಿಲ್ಲದಷ್ಟು ಬೆಳೆಯತ್ತೆ. ಬಾಬಾ ಆ ಮನೆಗೆ ಸಂಬಂಧ ಬೆಳೆಸಬೇಕು ಅಂತ 32 ಜನ ಹೆಣ್ಣು ತಂದು ಕೊಡ್ತಾರೆ, ಮದುವೆ ಮಾಡ್ಕೊಳ್ಳಿ ಮದುವೆ ಮಾಡ್ಕೊಳ್ಳಿ ಬಲವಂತವಾಗಿ. ಸಾಲಿಭದ್ರನ ತಂದೆ ಇರೋದಿಲ್ಲ, ತಾಯಿ ಅಷ್ಟು ಮುದ್ದಾಗಿ ಬೆಳೆಸಿರುತ್ತೆ. 32 ಜನರ ಜೊತೆ ಮದುವೆ ಆಗ್ತಾನ. ಮದುವೆ ಆಗಿ ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರುತ್ತೆ. ಓಕೆ. ಹೀಗಿರ್ಬೇಕಾದ್ರೆ ಒಂದ್ ದಿವಸ ಸೀರೆ ಮಾರುವವರು ಆ ಊರಿಗೆ ಬಂದಾಗ ಆ ಊರಿನ ರಾಜ ಶ್ರೇಣಿಕ, ಶ್ರೇಣಿಕ ಅಂದ್ರೆ ಶ್ರೇಣಿಕ ಅನ್ನೋ ರಾಜ ಅಲ್ಲಿರ್ತಾನೆ. ಆ ಊರಿನ ರಾಜ ಅವನು. ಆ ಸೀರೆ ಮಾರುವವರು ಪೂರ್ವ ದೇಶದಿಂದ ಬಂದಿರ್ತಾರೆ, ವಜ್ರ ವೈಡೂರ್ಯಗಳಿಂದ ಸೀರೆಗಳು ಮಾಡಿರ್ತಾರೆ. ಆ ಸೀರೆಗಳು ಕರೀತಾರೆ ಈ ರಾಜನ ಹೆಂಡತಿ, ಶ್ರೇಣಿಕ ರಾಜನ ಹೆಂಡತಿ. ಅದರ ಬೆಲೆ ಏನಪ್ಪ ಅಂದ್ರೆ ಆ ಕಾಲದಲ್ಲಿ ಲಕ್ಷ ವರಹಗಳಾಗಿರುತ್ತೆ ಒಂದೊಂದು ಸೀರೆ ಬೆಲೆ. ಒಂದೊಂದು ಸೀರೆ 1 ಲಕ್ಷ ವರಹ. ಅದನ್ನ ಕೇಳ್ಬಿಟ್ಟು ಅಯ್ಯಮ್ಮ ನಾ ಒಂದು ಸೀರೆ ತಗೊಳ್ಳೋ ಯೋಗ್ಯತೆನೂ ಇಲ್ಲ ನಮ್ಮ ಹತ್ರ, ರಾಜನ ಕೇಳಿದ್ರೆ ನಮ್ಮ ಬೊಕ್ಕಸದಲ್ಲಿ ಅಷ್ಟು ಹಣ ಇಲ್ಲ ಅಂತ ಹೇಳ್ಬಿಡ್ತಾನೆ. ಅದರಲ್ಲಿ ನಮ್ಮ ಹಣ ಇಲ್ಲ, ಬೊಕ್ಕಸದಲ್ಲೇ ಅಷ್ಟು ಹಣ ಇಲ್ಲ, ಇನ್ ನಮ್ಮ ಹತ್ರ ಎಲ್ಲಿರುತ್ತೆ ಅಂತ ಹೇಳ್ತಾಳೆ. ಅಯ್ಯಮ್ಮ ದುಃಖದಲ್ಲಿ ಬಿಟ್ಟು ಬಿಡ್ತಾನೆ ಸೀರೆಯವ್ರನ್ನ. ಅವ್ರ ಹತ್ರ 16 ಸೀರೆ ಇರುತ್ತೆ. ಬಿಟ್ಬಿಟ್ಟು ಮತ್ತೆ ಕಿಟಕಿಯಲ್ಲಿ ನೋಡ್ತಾ ಇರ್ತಾಳೆ. ಅಂತಃಪುರದಿಂದ ಅವರು ಖಾಲಿ ಪೆಟ್ಟಿಗೆಯಲ್ಲಿ ವಾಪಸ್ ಹೋಗ್ತಾ ಇರ್ತಾರೆ. ಇವ್ರಿಂಗೆ ಖಾಲಿ ಪೆಟ್ಟಿಗೆಲ್ಲಿ ಹೋಗ್ತಾರೆ, ಇವ್ರ ಸೀರೆಗಳೆಲ್ಲೋಯ್ತು ಅಂತ ಅಯ್ಯಮ್ಮ ಮೇಲಿಂದ ಕರೆದು ಕೇಳ್ತಾರೆ. ಎಲ್ಲೋ ಎಲ್ಲೋಯ್ತು ಸೀರೆಗಳು ಅಂತ. ಇಲ್ಲ, ಆ ಮನೆಯವರು ತಗೊಂಡ್ಬಿಟ್ರು ಅಂತ ಹೇಳ್ತಾರೆ. ಯಾವ ಮನೆಯವರು ಅಂದ್ರೆ ಸಾಲಿಭದ್ರನ ಮನೆಯವರು ಅಂತ. ಸಾಲಿಭದ್ರನ ತಾಯಿ ಹತ್ರ ಇವರು ತೋರ್ಸೋಕ್ ಬಂದಿರ್ತಾರೆ. ಅಯ್ಯಮ್ಮ 16 ಎಷ್ಟಿದೆ ನಿಮ್ಮ ಹತ್ರ ಸೀರೆ ಅಂದ್ರೆ 16 ಇದೆ ಅಂತ ಹೇಳಿದ್ರೆ, ಅಯ್ಯೋ ನನಗೆ 32 ಸೊಸೆಯರಿದಾರಲ್ಲಪ್ಪ, 16 ಏನ್ ಮಾಡೋದು, ಹೋಗ್ಲಿ ಬಿಡು ಅಂತ ಹೇಳಿ 16 ಲಕ್ಷ ಕೊಟ್ಟು ಆ ಕಾಲದಲ್ಲಿ 16 ಸೀರೆನ ತಗೊಂಡು ಅದನ್ನ ಅರ್ಧರ್ಧ ಭಾಗ ಹರಿದು ಅವ್ರ ಸೊಸೆಯಂದರಿಗೆ ಕಾಲು ಒರೆಸ್ಕೊಳ್ಳೋ ಮ್ಯಾಟ್ ತರ ಕೊಟ್ಬಿಡ್ತಾಳೆ. ಇದನ್ನ ನೋಡ್ಬಿಟ್ಟು ಶ್ರೇಣಿಕ ರಾಜನ ಹೆಂಡತಿ, ನಮ್ಮ ರಾಜ್ಯದಲ್ಲಿ 16 ಸೀರೆ ತಗೊಳ್ಳೋ ಅಂತದ್ದು, 16 ಲಕ್ಷ ಇರುವಂತಹ ಮನೆತನ ಇದೆಯಾ, ನನಗೆ ಗೊತ್ತೇ ಇಲ್ಲ ಅಂತ ರಾಜನಿಗೆ ಹೇಳಿ ಅವ್ರ ಮನೆಗೆ ಹೇಳಿ ಕಳಿಸ್ತಾರೆ, ನಾವು ನಿಮ್ ಮನೆಗೆ ಊಟಕ್ಕೆ ಬರ್ತೀವಿ ಅಂತ. ಆವಾಗ ಅಯ್ಯಮ್ಮ ಬನ್ನಿ ಅಂತ ಹೇಳ್ತಾಳೆ ಸಾಲಿಭದ್ರ. ಅವನು ಅವನು ವೈಭೋಗದಲ್ಲೇ ಇರ್ತಾನೆ ಮೇಲೆ. ರಾಜ ಬಂದು ಊಟ ಮಾಡ್ತಾನಲ್ಲಿ, ಊಟ ಮಾಡಿ ಸ್ವಿಮ್ಮಿಂಗ್ ಪೂಲ್ ನೋಡಿ ಸ್ವಿಮ್ಮಿಂಗ್ ಆಡ್ಬೇಕು ಅನಿಸುತ್ತೆ. ಈಜು ಕೊಳದಲ್ಲಿ ಸ್ವಿಮ್ ಮಾಡ್ತಾರೆ ಅವರಿಬ್ರು. ಸ್ವಿಮ್ ಮಾಡಿದಾಗ ರಾಜನದು ಒಂದು ವಜ್ರದ ಉಂಗುರ ಬಿದ್ದೋಗುತ್ತೆ ಅದ್ರೊಳಗೆ. ಬಿದ್ದೋದಾಗ ಅವನ್ ರಾಜ ಹೇಳ್ತಾನೆ, ಅಯ್ಯೋ ನಮ್ ಉಂಗುರ ಬಿದ್ದೋಯ್ತು, ನಮ್ ಉಂಗುರ ಬಿದ್ದೋಯ್ತು, ನಮ್ಗೆ ಬೇಕದು ನಂದು ಅಂತ ಹೇಳ್ತಾನೆ ರಾಜ. ಅದ್ರಲ್ಲೇನಿದೆ ಇರಿ ತೆಗಿಸ್ತೀನಿ ಅಂತ ಅಯ್ಯಮ್ಮ ಕೆಲಸದವ್ರನ್ನ ಕರೆದು ನೀರ್ ಖಾಲಿ ಮಾಡಿದ್ರೆ ತಳ ಪೂರ ಬಂಗಾರದ ಆಭರಣಗಳೇ, ಅದ್ರಲ್ಲಿ ಅವ್ರ ಉಂಗುರ ಹುಡ್ಕೋಕೆ ಆಗಲ್ಲ ಅವರು. ಅಷ್ಟೊತ್ತಿಗೆ ನಿಮ್ ಮಗನ್ ನೋಡ್ಬೇಕು ಅಂತ ರಾಜ ಹೇಳಿದಾಗ ಇವನು ಸಾಲಿಭದ್ರ ಇಳಿದು ಬರ್ತಾನೆ. ಅವನು ಕರೆಸ್ತಾರೆ, ಅಮ್ಮ ಯಾಕೆ ಬರ್ಬೇಕಮ್ಮ ನಾನು ಅಂತ ಹೇಳ್ತಾನ. ಅವನು ಇಲ್ಲ ಬಾಪ ರಾಜರು ಬಂದಿದ್ದಾರೆ ಅಂತ ಹೇಳಿದ್ರೆ ಅವನು ಇಳಿದು ಬರ್ತಾನೆ. ಬಂದು ಇವ್ರೇನಪ್ಪ ನಮ್ಮೂರಿನ ರಾಜರು, ರಾಜರು ಅಂದ್ರೆ ಅಂತಾನೆ. ರಾಜರು ಅಂದ್ರೆ ಇವ್ರೇನಪ್ಪ ನಮ್ಮ ಧಣಿಗಳು, ಇವರಿಂದಾನೇ ನಾವು ರಕ್ಷಣೆಯಲ್ಲಿರೋದು, ಇವ್ರ ರಕ್ಷಣೆಯಲ್ಲೇ ನಾವಿರೋದು ಅಂತ ಹೇಳ್ತಾನೆ. ಅಂದ್ರೆ ನಾವು ನಮಗಿಂತ ದೊಡ್ಡವ್ರು ಇಲ್ಲಿ ಯಾರಾದ್ರೂ ಇದಾರಾ, ಹಾಗಾದ್ರೆ ನನಗೆ ಐಶ್ವರ್ಯನೇ ಬೇಡ ಅಂತ ಹೇಳಿ ಅವ್ರ ಮನೆ ಬಿಟ್ಟು ಹೋಗ್ತಾನೆ. ಆ ಅವನು ಕೂಡ ಹೀಗೆ ಬಂಡೆಯ ಮೇಲೆ ಅಷ್ಟು ಐಶ್ವರ್ಯವಂತ ನಿರ್ವಾಣಕ್ಕೆ ಹೊರಟೋಗ್ತಾನೆ. ನಿರ್ವಾಣಕ್ಕೆ ಹೋಗಿ ಮಹಾವೀರನ ಮುಂದಿನ ಅದೇ ಜನ್ಮದಲ್ಲೂ ನೆಕ್ಸ್ಟ್ ಜನ್ಮದಲ್ಲೂ ಮಹಾವೀರ ಬದುಕಿರ್ತಾನಲ್ಲ, ಮಹಾವೀರನ ಒಂದು ತಾತ್ಪರ್ಯಗಳನ್ನ ಅರಿತು ಅವನು ಬಂಡೆಯ ಮೇಲೆ ಮಲಗಿ ತನ್ನ ಪ್ರಾಣ ಬಿಡ್ತಾನೆ. ಅಂದ್ರೆ ಬಿಸಿಲಿನಲ್ಲಿ. ಇದರಲ್ಲಿ ನೋಡು ಎಷ್ಟು ಕಲಿಯೋ ವಿಚಾರ ಇದೆ. ಇಂತಹ ಕತೆಗಳು
ನೂರಾರು ಕಣ. ಸುಕುಮಾರ ಸ್ವಾಮಿ ಕತೆ ಕೂಡ ಇದೆ ಇದೆ ಹೌದು, ಮತ್ತೆ ಶೈಲಭದ್ರನ ಕತೆ, ಮಲ್ಲಭದ್ರನ ಕತೆ. ಏ ಜ್ಞಾನ ಅನ್ನೋದು ಮೈಯೆಲ್ಲ ನಿಮ್ಗೆ ಒಂದು ರಸಭರಿತವಾದಂತಹ ಬಣ್ಣ ಬಣ್ಣದ ಉದ್ಯಾನವನ ಮಾಡ್ಬಿಡುತ್ತೋ ಈ ಕತೆಗಳು. ಈ ರೀತಿ ಏ ಒಂದ್ಸಲ ಏರಪ್ಲಗ ಹೇಳೋ, ಏರಪ್ಲಗ ಹೆಂಗ್ ಹೇಳ್ತೀರ ಹೇಳು ನೀವು? ಏರೋಪ್ಲಗ ನೀನು ಇದಲ್ವಾ ಎಸ್ಕಾಮ್ ಅಲ್ಲಿ ಇದೆಯಲ್ಲ, ನೀವು ಏರಪ್ಲಗ ಹೆಂಗ್ ಹೇಳ್ತೀರ ಹೇಳು? ಕೊದಂಡ್ರ ಮಾಯಸ ನೀವ್ ಹೇಳಲ್ವೇನಾ? ಇಲ್ಲ ಗುರುಗಳೇ, ನಮ್ದೆಲ್ಲ ಇಲ್ಲಿ ಹೇಳೋದಿಲ್ಲ ಇವರು. ನೀವ್ ಹೆಂಗೋ ಕಲರ್ ಪಿಲ್ಲರ್ ಎತ್ತೀರಿ ನೀವು? ಇಲ್ಲ ಗುರುಗಳೇ, ಈಗ ಏನಾಗ್ಬಿಟ್ಟಿದೆ ನಿಜ ಹೇಳ್ತೀನಿ, ಅದನ್ನೆಲ್ಲ ಕಾಂಟ್ರಾಕ್ಟ್ ಬೇಸ್ ಮೇಲೆ ಮಾಡ್ತಾ ಇದ್ದಾರೆ ಗುರುಗಳು. ಈಗ ಕಂಬ ಎರೆಕ್ಷನ್ ಆಗಿರ್ಲಿ, ಎಕ್ಸಿಕ್ಯೂಷನ್ ಆಗಿರ್ಲಿ, ಎಲ್ಲಾನು ಕಾಂಟ್ರಾಕ್ಟ್ ನಾವು ಜಸ್ಟ್ ಮೇಂಟೆನೆನ್ಸ್ ಮಾಡ್ತಾ ರಿಪೇರಿ ಏನ್ ಇರ್ತಲ್ಲ ಅದು. ಹಾಗಾದ್ರೆ ಇವಾಗ ಸಂಸ್ಕೃತಿನೇ ಇಲ್ವೇನಾ ಏರ್ ಪ್ಲಗ್ ಐಸ್? ನಮ್ಮ ಸೀನಿಯರ್ ಮೇಸ್ತ್ರಿಗಳು ಇರ್ತಾರಲ್ಲ, ಈಗ ರಿಟೈರ್ ಟೈಮ್ ಬಂದಿರ್ತಾರಲ್ಲ, ಅವರೆಲ್ಲ ತಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳುವಾಗ ಹೇಳ್ತಾರೆ ಈ ತರ ಇಲ್ಲಿ ಮಾಡ್ತಿರ್ತೀವಿ ಅಂತ. ತುಂಬಾ ಕಡಿಮೆ, ತುಂಬಾ ಚೆನ್ನಾಗಿರುತ್ತೆ ಆ ರಾಗಗಳು. ಏ ಫೋರ್ಸ್ ನೋಡ್ಬೇಕು, ತಮಾಷೆನಾ ನಿಮ್ಗೆ ಗೊತ್ತೇನಾ? ಒಬ್ಬ ಲೈನ್ ಮ್ಯಾನ್ ಇದ್ದ, ನಾನು ನೋಡಿದೀನಿ, ಅವ್ನು ಚಾಲೆಂಜ್ ಮಾಡ್ತಿದ್ದ, ಪಿಲ್ಲರ್ ಬೆನ್ನ ಮೇಲೆ ಹಾಕೋತಿದ್ದ, ಈ ನಾಲ್ಕೈದು ಜನ ಎತ್ತಿ ಹಾಕೋರು, ಹಂಗೆ ನಿಲ್ಲಿಸ್ಬಿಡ್ತಿದ್ದ ಹಂಗೆ. ಏ ಅದ್ ಏನ್ ಪವರ್, ಎಷ್ಟು ಭಾರ ಇರುತ್ತ, ಯಾವ ಜಿಮ್ ಇಲ್ಲ ಅದ್ರ ಮುಂದೆ. ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಸರ್, ಈಗ ನಮ್ಮ ಲೈಮನ್ ನನ್ನ ಹೆಸರು ಚೇಂಜ್ ಮಾಡಿ ಪವರ್ ನಿಜವಾಗ್ಲು ಪವರ್ ಮೆನ್ಗಳೇ ಅವರು, ದೇವರುಗಳು. ನಮ್ ಮನೇಲಿ ನಾವು ಬೆಳಕಲ್ಲಿ ನಾವು ಎಂಜಾಯ್ ಮಾಡ್ತಿದ್ವಿ ಫ್ಯಾನ್ ಕೆಳಗೆ ಎಸಿ ಕೆಳಗೆ ಅಂದ್ರೆ, ಆ ಮಹಾಪುರುಷರಿಗೆಲ್ಲ ಇವತ್ತು ಈ ಆಡಿಯೋ ಮುಖಾಂತರ ಕರ್ನಾಟಕದ ಅಥವಾ ವಿಶ್ವದ ಎಲ್ಲ ಲೈನ್ ಮೆನ್ಗಳಿಗೂ ಅಹೋರಾತ್ರ ಶಿರಸ ಮನಸ ವಚಸ ಸಾಷ್ಟಾಂಗ ವಂದನೆಗಳನ್ನ. ನಮ್ಮ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಹೆಸರು ಬರ್ಸಿದೀವಿ ಏನಂದ್ರೆ ಗೌರವಾನ್ವಿತ ಗ್ರಾಹಕರೇ ನಮ್ಮ ದೇವರು ಅಂತ. ಆತರ ಗೌರವ ಅಂತ ಇದ್ರೆ ಅದರಲ್ಲಿ ನಿಜವಾಗ್ಲೂ ಮೊದ್ಲೇ ಅವರು ನೀವಾಗಿ ನಿಲ್ತೀರಾ. ನಿಮ್ಮಿಂದ ನಾಲ್ಕು ಜನ ನೋಡಿದ್ರೆ ಕೇಳಿ ಅಟ್ ಲೀಸ್ಟ್ ಅವ್ರು ನಮ್ಗೆ ರೆಸ್ಪೆಕ್ಟ್ ಕೊಡೋದ್ಬೇಡ, ನಮ್ಮ ನಮ್ಮ ಕೆಲಸದ ಒಂದು ಅರ್ಥ ಮಾಡ್ಕೊಂಡ್ರೆ ಸಾಕು. ಜನ ಇವತ್ತು ತೀರ್ಕೊಂಡಿದ್ದಾರೆ, ನನ್ನ ಇಂಟರ್ಮೀಡಿಯೇಟ್ ಜೂನಿಯರ್ ಕೂಡ ನನ್ನ ಲೈನ್ ಆಕ್ಸಿಡೆಂಟ್ ಆಗಿ ನಾವು ನೋಡ್ತಾ ಇರ್ತೀವಿ ಫೇಸ್ಬುಕ್ ನಲ್ಲಿ ಟಿವಿ ನಲ್ಲಿ ತುಂಬಾ ಲೈಮನ್ಗಳು ತೀರ್ಕೊಂಡಿದ್ದಾರೆ. ಈ ಮೂಲಕ ನಾಲ್ಕು ಜನ ನೋಡೋದಾದ್ರೆ ನಾವು ಒಂದ್ ಮಾತಾಡಕ್ ಇಷ್ಟಪಡ್ತೀನಿ ಅವರಿಗೆ. ಕೆಲಸಕ್ಕಾಗಿ ಪ್ರಾಣ ಕೊಟ್ಟಂತವ್ರು ನಾನ್ ನೋಡ್ದಂಗೆ ಒಂದು ಮಿಲಿಟರಿ ಬಿಟ್ಟು ಪೊಲೀಸ್ ತಿಳ್ಕೊಂಡಿರ್ಬೋದು. ಕೆಲಸಕ್ಕಾಗಿ ಪ್ರಾಣ ಬಿಟ್ಟಂತ ಎಷ್ಟೋ ಲೈನ್ಮನ್ಗಳು, ಅವ್ರಿಗೊಂದು ಮಿನಿಮಮ್ ಒಂದ್ ಮರ್ಯಾದೆ ಕೂಡ ಡಿಪಾರ್ಟ್ಮೆಂಟ್ ಆಗಿರ್ಲಿ ಸರ್ಕಾರದಿಂದ ಸಿಗ್ತಾ ಇಲ್ಲ. ಖಂಡಿತವಾಗ್ಲೂ ಅವ್ರಿಗೆ ಅವ್ರ ಕೆಲಸ ಏನು ಅವ್ರ ಎಂತ ಇಲ್ಲ ಇಲ್ಲ, ತುಂಬಾ ದೊಡ್ಡ ಕೆಲಸ ನೋಡ. ಅದು ಒಂದು ಶಾರೀರಿಕ ಶ್ರಮ, ನಿಜ ನಿಜ. ಇನ್ನೊಂದ್ ಏನ್ ಗೊತ್ತೇನಾ, ಅದೊಂದು ಮೇಲೆ ಒಂದು 440 volts ಲೈನ್ ಹೋಗ್ತಾ ಇರುತ್ತೆ, ಅದು ಲೈಫ್ ಜೊತೆ ಥ್ರೆಟ್. ಅದು ಒಂದು ಒಂದು ಕಡೆ ಶರೀರ ಶ್ರಮ, ಇನ್ನೊಂದು ಕಡೆ ಪವರ್ ಜೊತೆ ಹೊಡೆದಾಟ. ಏ ಏನ ಹೆಂಗ ಖುಷಿ ಆಯ್ತು ಗುರು ನಿಮ್ ಮಾತು ಕೇಳಿ. ಅಟ್ ಲೀಸ್ಟ್ ನಮ್ ನಮ್ ಬಗ್ಗೆ ಒಂದ್ ಸ್ವಲ್ಪ ಅನುಕಂಪ ಆದ್ರೆ ಇದೆ ಜನರಲ್ಲಿ ಅಂತ. ಅದ್ ನಿಜ, ನಿಮ್ ತಿಳುವಳಿಕೆ ಚೀತಾರ್ಗೆಲ್ಲ ಯಾವತರ ಮಾತಾಡಲ್ಲ ಸರ್ ಅವರು. ಕೆಲವೊಂದ್ ಜನ ಬಾಕಿ ವಸೂಲಿಗೆಲ್ಲ ಹೋದಾಗ ಆಮೇಲೆ ಸ್ವಲ್ಪ ಏನೋ ಪವರ್ ಕಟ್ ಆದಾಗ ಅದೊಂದು ಅವಮಾನ, ಅದು ಅದು ಮಾಡಬಾರ್ದು. ಮತ್ತೆ ಇನ್ನೊಂದ್ ಏನ್ ಗೊತ್ತೇನಾ, ಇವ್ರ ಮೇಲೆ ನಮ್ಮ ವಿಶ್ವೇಶ್ವರಯ್ಯನವರು ತುಂಬಾ ಗೌರವ ಕೊಟ್ಟಿದ್ರು. ಆಕ್ಚುಲಿ ಇವ್ರ ಮೇಲೆ ಸ್ವಲ್ಪ ದಬ್ಬಾಳಿಕೆಗಳು ಆಯ್ತು ಸೀನಿಯರ್ ಅಧಿಕಾರಿಗಳಿಂದ ಮಂತ್ರಿಗಳಿಂದ, ಆದ್ರೆ ಎಲ್ಲವನ್ನು ತಡ್ಕೊಂಡು ಸರ್ವೈವ್ ಆಗಿ ನಿಂತ್ಕೊಂಡ್ರು ಲೈನ್ ಮ್ಯಾನ್ಗಳು. ಮೀನ್ ತಿಂದಿರೋದು ಚಿಕನ್ ತಿಂದ್ರೆ ಐಸ್ 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 ಐಸ್